ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾರಾಯಣ ನೇತ್ರಾಲಯದ ಸಂಸ್ಥಾಪಕರು ಮತ್ತು ಚೇರ್ಮನ್ ಆದ ಡಾಕ್ಟರ್ ಭುಜಂಗಾ ಶೆಟ್ಟಿ ಅವರು ಮದ್ರಾಸ್ ಐ ಮತ್ತು ಇನ್ನಿತರ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ನಾರಾಯಣ ನೇತ್ರಾಲಯವು ಒಂದು ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಾಗಿದೆ. ಬೆಂಗಳೂರಿನಲ್ಲಿ ಮೂರು ಶಾಖೆಗಳನ್ನು ಹೊಂದಿದ್ದು ಕರ್ನಾಟಕದಲ್ಲಿ ಇರುವ ಬೃಹತ್ ಟ್ರೆಜರಿ ಕೇರ್ ಮತ್ತು ಐ ಕೇರ್ ಸೆಂಟರ್ಗಳಲ್ಲಿ ಒಂದಾಗಿದೆ. ನಮಸ್ಕಾರ ಡಾಕ್ಟ್ರೆ, ಕಆರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೆ, ಇವಾಗ ಇತ್ತೀಚೆಗೆ ನಾವು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಇವಾಗ ಕಣ್ಣಿಗೆ ಸಂಬಂಧಪಟ್ಟಂತದ್ದು ಬಹಳ ದೊಡ್ಡವಾದಂತ ಒಂದು ಸಮಸ್ಯೆ ಇರೋದು ಮಡ್ರಾಸ್ ಐ ಅಂತ ಹೇಳುವಂತದ್ದಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಇವಾಗ ಇದಿರುವಂತದ್ದು ಇವಾಗ ಅದು ಯಾವ ರೀತಿಯಾದಂತ ಕಾರಣ ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆ ಕಾರಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ಳೋಣ. ಇವಾಗ ಈ ಕಂಜಂಕ್ಟಿವೈಟಿಸ್ ಅಥವಾ ಮಡ್ರಾಸ್ ಐ ಅಂತ ಅದು ಎಲ್ರಿಗೂ ಒಂದು ತಿಳಿದ ವಿಷಯನೇ. ಯಾಕಂದ್ರೆ ಯಾವುದೇ ಕಣ್ಣು ಒಂದು ಸ್ವಲ್ಪ ಕೆಂಪಾದ ತಕ್ಷಣ ಏನಪ್ಪ ನಿನ್ನ ಮಡ್ರಾಸ್ ಐ ಬಂದಿದೆ ಅಂತ ಹೆದರ್ಕೊಂಡ್ಬಿಡ್ತಾರೆ. ಯಾಕೆ ಹೆದರ್ತಾರೆ ಜನ ಅಂತ ಹೇಳಿದ್ರೆ, ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಆಕ್ಚುಲಿ ಈ ಮಡ್ರಾಸ್ ಐ ಅಂತ ಇರೋದು ಅಂತ ಸೀರಿಯಸ್ ಕಾಯಿಲೆನಲ್ಲ. ಓಕೆ, ಆದರೆ ಇಟ್ಸ್ ಆಫ್ ಮೋರ್ ಆಫ್ ನ್ಯೂಸೆನ್ಸ್ ವ್ಯಾಲ್ಯೂ. ಅಂದ್ರೆ ಒಂದ್ ಕಣ್ಣಿಗೆ ಬಂದ್ರೆ ಇನ್ನೊಂದ್ ಕಣ್ಣಿಗೆ ಹೋಗೋದು, ಮನೆಯಲ್ಲಿ ಒಬ್ರಿಗೆ ಬಂದ್ರೆ ಉಳಿದವ್ರಿಗೆ ಹೋಗೋದು, ಆಫೀಸ್ನಲ್ಲಿ ಯಾರೋ ಒಬ್ರು ಅದ್ ಇಟ್ಕೊಂಡ್ ಬಂದ್ರೆ ಉಳಿದವ್ರಿಗೆ ಬರೋದು, ಮತ್ತೆ ಒಂದ್ಸತಿ ಬಂದ್ಮೇಲೆ ಕಣ್ಣಿಗೆ ತುಂಬಾನೇ ಒಂಥರ ಇರಿಟೇಷನ್, ರೆಡ್ನೆಸ್, ವಾಟ್ರಿಂಗು, ಮತ್ತೆ ಸ್ವಲ್ಪ ನೋವು ಕೂಡ ಕೊಡುತ್ತೆ. ಸೊ ಈ ತರ ಆದವಾಗ ಅದ್ರ ಬಗ್ಗೆ ಜನರು ಸ್ವಲ್ಪ ಹೆದರ್ಕೊಂಡ್ಬಿಡ್ತಾರೆ, ಏನಪ್ಪ ನನಗೂ ಬಂದ್ಬಿಡುತ್ತಾ ಅಂತ. ರೆಡ್ ಐ ಇದ್ದವ್ರಿಗೆ ನಾವು ನೋಡಿದ ತಕ್ಷಣ ಅದು ನಮ್ಗೆ ಬರೋದೇ ಇಲ್ಲ. ಈ ಗಾಳಿಯಿಂದ ಹರಡುವಂತ ಒಂದು ಕಾಯಿಲೆ ಅಲ್ಲ ಇದು. ಅದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಐ ಸೆಕ್ರೀಷನ್ಸ್ ಅಂತೀವಲ್ಲ, ಆ ಕಣ್ಣಲ್ಲಿ ತುಂಬಾನೇ ನೀರು ಬರುತ್ತೆ ಈ ಮಡ್ರಾಸ್ ಐ ಇದ್ದವ. ಆ ನೀರನ್ನ ನಾವು ಡೈರೆಕ್ಟ್ ಆಗಿ ಮುಟ್ಟಿ ನಮ್ಮ ಕಣ್ಣಿಗೆ ಒರೆಸ್ಕೊಂಡ್ರೆ, ಅಥವಾ ಅದು ಕಾಯಿಲೆ ಇದ್ದವರು ಅವ್ರ ಕಣ್ಣು ಒರೆಸ್ಕೊಂಡು ಡೋರ್ ಹ್ಯಾಂಡಲ್ ಏನೋ ಟಚ್ ಮಾಡಿ ಅದನ್ನ ನಾವು ಟಚ್ ಮಾಡಿ ನಾವು ಕಣ್ಣು ಒರೆಸ್ಕೊಂಡ್ರೆ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಅದಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್ ಥ್ರೂ ಸೆಕ್ರೀಷನ್ಸ್ ಅಂತ ಹೇಳ್ತೀವಿ. ಬಟ್ ಒಂದ್ಸತಿ ಬಂದ್ಮೇಲೆ ಅದು ಯೂಶುವಲ್ ಆಗಿ ಒಂದ್ ವೀಕ್ ಇರುತ್ತೆ ನಾರ್ಮಲ್ ಆಗಿ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೂಡ ತಗೋಬೇಕಾಗುತ್ತೆ, ಡಾಕ್ಟರ್ನ ವಿಸಿಟ್ ಮಾಡಿಬಿಟ್ಟು. ಕೆಲವೊಮ್ಮೆ ಯಾಕಂದ್ರೆ ಅದು ಸ್ವಲ್ಪ ಸೀರಿಯಸ್ ಫಾರ್ಮ್ಸ್ ಇರುತ್ತೆ, ಕೆಲವೊಮ್ಮೆ ಕರಿಗುಡ್ಡೆಗೂ ಎಫೆಕ್ಟ್ ಆಗಬಹುದು, ಬೇರೆ ಇಂಟರ್ನಲ್ ಸ್ಟ್ರಕ್ಚರ್ಗೂ ಕೆಲವು ಎಕ್ಸೆಪ್ಷನಲಿ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅಂಥದ್ದೇನಾದರೂ ಇದೆಯಾ ಇಲ್ವಾ, ಮತ್ತೆ ಅದಕ್ಕೆ ಅದು ಕೂಡ ಸ್ವಲ್ಪ ಡ್ರಾಪ್ಸ್ ಕೊಡಬೇಕಾಗುತ್ತೆ ಒಂದು ವಾರ 10 ದಿವಸ. ಸೊ ಡಾಕ್ಟರ್ನ ಮೀಟ್ ಮಾಡಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಈ ಮಡ್ರಾಸ್ ಐ ಏನಂತ ಹೇಳಿದ್ರೆ, ಇದನ್ನ ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ನಾವು ನೋಡ್ಕೋಬೇಕು ಅಂತ ನಾವು ತಿಳ್ಕೋಬೇಕಾಗತ್ತೆ. ಫಸ್ಟ್ ಈ ಯಾರಿಗಾದ್ರೂ ಮಡ್ರಾಸ್ ಐ ಬಂದ್ರೆ, ಎಸ್ಪೆಷಲಿ ಮಕ್ಕಳು, ಅವರು ಸ್ಕೂಲಿಂದ ಸ್ಕೂಲ್ಗೆ ಹೋಗದೆ ಇರೋದೇ ಬೆಟರ್, ಅವಾಯ್ಡ್ ಮಾಡೋದು. ಯಾಕಂದ್ರೆ ಮಕ್ಕಳು ಒಂದ್ಸತಿ ಸ್ಕೂಲ್ಗೆ ಹೋದ್ಮೇಲೆ ಆಟ ಆಡ್ತಾರೆ, ಏನು ಕಣ್ಣು ಉಜ್ಕೋಬೇಡಿ ಅಂತ ಹೇಳಿದ್ರು ಉಜ್ಕೋತಾರೆ. ಸೊ ಇನ್ನೊಂದಿಷ್ಟು ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಮಕ್ಕಳಾಗ್ಲಿ ಈವನ್ ದೊಡ್ಡವರಾದ್ರೂ ಕೂಡ ನಮಗೆ ಮಡ್ರಾಸ್ ಐ ಬಂತು ಅಂದ್ರೆ, ನಾವೊಂದು ಆಫೀಸ್ಗೆ ಒಂದು ವಾರ ರಜೆ ಹಾಕೋದೇ ಬೆಟ್ರು. ಯಾಕಂದ್ರೆ ನಾವೆಲ್ಲ ಆಫೀಸ್ಗೆ ಹೋಗಿ ಒದ್ದಾಡ್ಕೊಂಡು ಇನ್ನೂ ಒಂದು ಹಲವಾರು ನಮ್ಮ ಕೊಲೀಗ್ಸಿಗೆ ಅದು ಕಾಯಿಲೆ ಸ್ಪ್ರೆಡ್ ಮಾಡೋದಕ್ಕಿಂತ ಮನೇಲಿ ಇರೋದೇ ಬೆಟ್ರ್ ಅಂತ ಹೇಳಿ. ನಮ್ಮ ಸೋಪು, ಟವಲು, ಮತ್ತೆ ಪಿಲ್ಲೋ ಕವರ್ಸ್ ಅದೆಲ್ಲ ಒಂಥರ ಐಸೋಲೇಟ್ ಮಾಡಿಬಿಡ್ಬೇಕಾಗುತ್ತೆ, ಕಾಮನ್ ಟವಲ್ಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ನನಗೆ ಆ ಮಡ್ರಾಸ್ ಐ ಬಂದು ನಾನು ನನ್ನ ಕಣ್ಣನ್ನ ಒಂದು ಟವಲಲ್ಲಿ ಒರೆಸ್ಕೊಂಡು ಅದನ್ನೇ ಬೇರೆ ನಮ್ಮ ಮನೆಯವರು ಒರೆಸ್ಕೊಂಡ್ಬಿಟ್ರೆ ಅವ್ರಿಗೆ ಬರೋಕ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. ಇನ್ನೊಂದೇನಂದ್ರೆ ಈ ಅದಕ್ಕೆ ನಾವು ಡ್ರಾಪ್ಸ್ ಗಿಪ್ಸ್ ಬರ್ಕೊಡ್ತೀವಿ, ಮನೆಯಲ್ಲಿ ಯಾರೋ ಅದು ಡ್ರಾಪ್ಸ್ ಹಾಕ್ತಾರೆ, ಹಾಕಿದ ಮೇಲೆ ಅವ್ರ ಕಣ್ಣೇನ ಉಜ್ಕೊಂಡ್ಬಿಟ್ರೆ ಅವ್ರಿಗೂ ಬಂದ್ಬಿಡುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಈ ಮಡ್ರಾಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಹ್ಯಾಂಡ್ ಹೈಜೀನ್. ಆದಷ್ಟು ಮಟ್ಟಿಗೆ ಬಂದವರು ಆದಷ್ಟು ಫ್ರೀಕ್ವೆಂಟ್ ಆಗಿ ಕೈನ ಸೋಪು ನೀರಿಂದ ತೊಳ್ಕೋಬೇಕು, ಇಲ್ಲದೆ ಬರದೇ ಇದ್ದವರು ಕೂಡ ಆದಷ್ಟು ಫ್ರೀಕ್ವೆಂಟ್ ಆಗಿ ಕೈನ ತೊಳ್ಕೋಬೇಕು. ಯಾಕಂದ್ರೆ ನಾವು ಡೈರೆಕ್ಟ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ರು ಇಂಡೈರೆಕ್ಟ್ ಆಗಿ ಈ ಕೀಬೋರ್ಡ್ ಇರಬಹುದು, ಡೋರ್ ಹ್ಯಾಂಡಲ್ಸ್ ಇರಬಹುದು, ಬಸ್ ರೇಲಿಂಗ್ಸ್ ಇರಬಹುದು, ಸಾವಿರಾರು ಜನ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ, ಅವ್ರು ಕಾಯಿಲೆ ಬಂದವರು ಅಲ್ಲಿ ಮುಟ್ಟಿರೋ ಜಾಗನ ನಾವು ಮುಟ್ಬಿಟ್ಟು ನಮ್ಮ ಕಣ್ಣು ಮುಟ್ಬಿಟ್ರೆ ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಕೂಡ ಆದಷ್ಟು ಮಟ್ಟಿಗೆ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡಿದ್ರೆ ಅದು ಆದಷ್ಟು ನಮಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಭಾರಿ ಕಮ್ಮಿ ಇರುತ್ತೆ. ನಾವು ಒಂದು ರೂಲ್ ಹೇಳ್ತೀವಿ ಇದರಲ್ಲಿ ಏನಂದ್ರೆ, ನಾವು ನಮ್ಮ ಕಣ್ಣನ್ನ ಟಚ್ ಮಾಡಿದ್ರೆ, ಕೈನಿಂದ ಟಚ್ ಮಾಡಿದ್ರೆ ಈ ಕಾಯಿಲೆ ನಮ್ಗೆ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ ಅಂತ. ಇನ್ನೊಂದು ಬಗ್ಗೆ ಹೇಳೋದೇನಂದ್ರೆ, ಈ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋರು ಈ ಮಡ್ರಾಸ್ ಐ ಏನಾದರೂ ಕಣ್ಣು ಕೆಂಪಾದ್ರೆ ಖಂಡಿತ ಯೂಸ್ ಮಾಡಬಾರ್ದು, ಸ್ವಿಮ್ಮಿಂಗು ಹೋಗಬಾರ್ದು, ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೇದು. ಒಳ್ಳೇದಾಗ್ತದೆ. ಬಟ್ ಇವಾಗ ಒಂದು ಕಣ್ಣಿಗೆ ಬಂದಂತ ಒಂದು ಕಂಜಕ್ಟಿವೈಟಿಸ್ ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗಿದೆ, ಬಟ್ ಅದೇ ವ್ಯಕ್ತಿಗೆ ಇವಾಗ ಇನ್ನೊಂದು ಕಣ್ಣಿಗೆ ಬರುವಂತ ಚಾನ್ಸಸ್ ಇರ್ತದ? ಆ ಕಣ್ಣಿಂದ ಮತ್ತೆ ವಾಪಸ್ ಇನ್ನೊಂದು ಕಣ್ಣಿಗೆ ಬರುವಂತ ಟ್ರಾನ್ಸ್, ಅದೊಂದು ಸೈಕಲ್ ತರ ಆಗುವಂತ ಚಾನ್ಸಸ್ ಇರುತ್ತ ಅನ್ನೋದು ಒಂದು ಕನ್ಸರ್ನ್ಸ್. ಇಲ್ಲ, ಅಂತ ಸೈಕಲ್ ಆಗೋ ಚಾನ್ಸಸ್ ಕಮ್ಮಿ.
ಯಾಕಂದ್ರೆ ಒಂದ್ ಸತಿ ಅದು ಒಂದು ವಾರ ನಮಗೆ ಒಂದ್ ಕಣ್ಣಿಗೆ ಬಂದು ಅಥವಾ ಎರಡು ಕಣ್ಣಿಗೂ ಬಂದು ಹೋದ್ಮೇಲೆ ಆ ಪರ್ಟಿಕ್ಯುಲರ್ ವೈರಸ್ ಗೆ ಸ್ಪೆಷಲಿ ನಮಗೆ ಒಂದು ಇಮ್ಯುನಿಟಿ ಡೆವಲಪ್ ಆಗುತ್ತೆ ಸೊ ಪುನಃ ನಮಗೆ ಬರೋ ಚಾನ್ಸಸ್ ಕಮ್ಮಿ ಬಟ್ ಉಳಿದವರಿಗೆ ಮನೆಯಲ್ಲಿ ಉಳಿದವರಿಗೂ ಅಥವಾ ಆಫೀಸ್ ಕೊಲೀಗ್ಸ್ಗೂ ಬರೋ ಚಾನ್ಸಸ್ ಇರುತ್ತೆ ಬಟ್ ಯೂಶುವಲ್ ಆಗಿ ನಮಗೆ ರಿಪೀಟೆಡ್ ಆಗಿ ಬರೋದಿಲ್ಲ ಬಟ್ ಇವಾಗ ಲಕ್ಷಣಗಳು ಅಂತ ಹೇಳಬೇಕಿದ್ದಾಗ ಅನೇಕ ಜನಗಳಿಗೆ ಇವಾಗ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿ ಇರಬಹುದು ಡಾಕ್ಟರ್ ಇವಾಗ ಪ್ರತಿಯೊಂದು ಬಾರಿನೂ ಇವಾಗ ಕಣ್ಣು ಕೆಂಪಾಗೇನೆ ಆಗಬೇಕಾಗ್ತದ ಅಥವಾ ಬೇರೆ ರೀತಿಯಾದಂತಹ ಲಕ್ಷಣಗಳು ಏನಾದರೂ ಇರಬಹುದಾ ಅಂತ ಹೇಳು ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಫಸ್ಟ್ ಅದು ನಿಮಗೆ ಕಂಜಂಕ್ಟಿವೈಟಿಸ್ ಬರುವಾಗ ರೆಡ್ನೆಸ್ ಗಿಂತ ಕಣ್ಣು ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಕಣ್ಣೊಳಗೆ ಏನೋ ಒಂದು ಮರಳು ಏನಾದರೂ ಸ್ಯಾಂಡ್ ಪಾರ್ಟಿಕಲ್ಸ್ ಬಿದ್ದಂತ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಕಣ್ಣಲ್ಲಿ ವಾಟರಿಂಗ್ ಜಾಸ್ತಿ ಆಗುತ್ತೆ ಅಂಡ್ ನೆಕ್ಸ್ಟ್ ಆಟೋಮ್ಯಾಟಿಕ್ಲಿ ರೆಡ್ನೆಸ್ ಬರುತ್ತೆ ರೆಡ್ನೆಸ್ ಅಂತೂ ಬಂದೇ ಬರುತ್ತೆ ರೆಡ್ನೆಸ್ ಬರ್ದೇನೆ ಮೆಡ್ರಾಸ್ ಐ ಅಷ್ಟು ನಮಗೆ ಕಾಣೋದಿಲ್ಲ ರೆಡ್ನೆಸ್ ಇಸ್ ಅ ಹಾಲ್ ಮಾರ್ಕ್ ಆಫ್ ಮೆಡ್ರಾಸ್ ಐ ಓಕೆ ಬಟ್ ಇವಾಗ ಕಂಜಕ್ಟಿವೈಟಿಸ್ ಅಂತ ಹೇಳುವಂತದ್ರೊಳಗು ವಿಧಗಳೇನಾದ್ರೂ ಇರಬಹುದಾ ಕೆಲವರಿಗೆ ಇವಾಗ ಬರೀ ಗೀಜ್ ಮಾತ್ರ ತುಂಬಿಕೊಂಡಿರ್ತದೆ ಆಲ್ ಆಫ್ ಎ ಸಡನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳುವಂತದ್ದು ಇರ್ತದೆ ಆತರ ವೇರಿಯೇಷನ್ ಇರಬಹುದು ಹೌದು ಇದರಲ್ಲೂ ಕೂಡ ನಂಬರ್ ಆಫ್ ವೇರಿಯೇಷನ್ಸ್ ಇದೆ ಇವಾಗ ಆಲ್ ರೆಡ್ ಐಸ್ ಆರ್ ನಾಟ್ ಮೆಡ್ರಾಸ್ ಐಸ್ ಅದನ್ನ ಮಾತ್ರ ಜನ ತಿಳ್ಕೋಬೇಕು ಎಷ್ಟೋ ಜನರಿಗೆ ಕಣ್ಣು ಸ್ವಲ್ಪ ಕೆಂಪಾಗಿರುತ್ತೆ ಇವಾಗ ಆಕ್ಚುಲಿ ನಾವು ಒಂದು ಟೂ ವೀಲರ್ ಅಲ್ಲಿ ತುಂಬಾ ಲಾಂಗ್ ಜರ್ನಿ ಗ್ಲಾಸ್ ಇಲ್ಲದೆ ಓಡಿಸಿದ್ರು ನಮ್ಮ ಕಣ್ಣು ಆ ಡಸ್ಟ್ಗೆ ಆ ಗಾಳಿ ಹೊಡೆದು ಸ್ವಲ್ಪ ರೆಡ್ ಆಗಿ ಕಾಣ್ತದೆ ಅದು ಡೆಫಿನೆಟ್ಲಿ ನಾಟ್ ಕಂಜಂಕ್ಟಿವೈಟಿಸ್ ಮತ್ತೆ ಕೆಲವರಿಗೆ ಈ ಅಲರ್ಜಿಯಿಂದ ಎಸ್ಪೆಷಲಿ ಇನ್ ಮಕ್ಕಳು ದಟ್ಸ್ ಆಲ್ಸೋ ವೆರಿ ಕಾಮನ್ ಈ ಕಣ್ಣು ಸ್ವಲ್ಪ ಕೆಂಪಾಗೋದು ಆಗಾಗ ಅದರಲ್ಲಿ ನವೆ ಜಾಸ್ತಿ ಇರುತ್ತೆ ಇಚ್ಚಿಂಗ್ ಜಾಸ್ತಿ ಇರುತ್ತೆ ಅದಕ್ಕೆ ಅಲರ್ಜಿ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ ಸೊ ಅದು ಕೂಡ ಕಂಟೇಜಸ್ ಇಲ್ಲ ಸೊ ಎಲ್ಲಾ ರೆಡ್ ಐ ಕಂಟೇಜಸ್ ಅಂತ ನಾವು ತಿಳ್ಕೋಬಾರದು ಬಟ್ ಇವಾಗ ಪ್ರೆಸೆಂಟ್ಲಿ ಇನ್ ಬ್ಯಾಂಗ್ಳೂರ್ ಡೆಫಿನೆಟ್ಲಿ ಇಟ್ ಇಸ್ ಅ ಸೀಸನ್ ಆಫ್ ಕಂಜಂಕ್ಟಿವೈಟಿಸ್ ದ ಕೇಸಸ್ ಆರ್ ವೆರಿ ಹೈ ಸ್ವಲ್ಪ ಜಾಗ್ರತೆ ಇರಬೇಕು ಆಫೀಸ್ ನಲ್ಲಿ ಅಥವಾ ಮನೆಯಲ್ಲಿ ಯಾರಿಗಾದ್ರು ಇತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ಕೇರ್ ಪ್ರಿವೆಂಟಿವ್ ಮೆಷರ್ಸ್ ತಗೋಬಹುದು ಡಾಕ್ಟ್ರೆ ಪ್ರಿವೆಂಟಿವ್ ಮೆಷರ್ಸ್ ಅಂತ ಅಂದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ ಆದಷ್ಟು ಮಟ್ಟಿಗೆ ಈ ನಮ್ಮ ಕೈನ ಕಣ್ಣತ್ರ ಹೋಗೋದು ಕಮ್ಮಿ ಮಾಡ್ಬಿಡ್ಬೇಕು ನಾವು ದ ತಮ್ ರೂಲ್ ಇಸ್ ನೀವು ನಿಮ್ ಕಣ್ಣನ್ನ ಮುಟ್ಲಿಲ್ಲ ಅಂದ್ರೆ ನಿಮ್ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ ಅಂತ ಸದ್ಯಕ್ಕೆ ನಾವು ಇನ್ನೊಂದು ಅಡ್ವೈಸ್ ಮಾಡ್ತೀವಿ ಬೇಕಾದ್ರೆ ಒಂದು ಗಾಗಲ್ಸ್ ಅಥವಾ ಪ್ಲೇನ್ ಗ್ಲಾಸಸ್ ಏನೋ ಒಂದು ಹಾಕೊಂಡ್ಬಿಡಿ ಅವಾಗ ನಾವು ನಮ್ಮ ಕಣ್ಣನ್ನ ರಬ್ ಮಾಡೋದು ಅಥವಾ ಉಜ್ಜೋ ಚಾನ್ಸಸ್ ಕಮ್ಮಿ ಇರುತ್ತೆ ಅವಾಗ ಈ ಕಂಜಂಕ್ಟಿವೈಟಿಸ್ ನಮಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಕೂಡ ಮತ್ತೆ ಬಂದವರಿಗೂ ಕೂಡ ನಾವು ಹೇಳ್ತೀವಿ ಆದಷ್ಟು ಮಟ್ಟಿಗೆ ನೀವು ಒಂದು ಗ್ಲಾಸ್ ಕೂಡ ಹಾಕೊಳ್ಳಿ ಯಾಕಂದ್ರೆ ಆವಾಗ ಕೂಡ ಅವರು ಕಣ್ಣು ಮುಟ್ಟೋದು ಕಮ್ಮಿ ಆಗುತ್ತೆ ಅಲ್ಟಿಮೇಟ್ಲಿ ಯಾರಾದರೂ ಕಣ್ಣ ಮುಟ್ಟೋದು ಉಜ್ಜೋದು ರಬ್ ಮಾಡೋದ್ರಿಂದ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಡಾಕ್ಟರ್ ಇವಾಗ ಸಾಮಾನ್ಯವಾಗಿ ನಾವು ಇವಾಗ ಜನರಲ್ ಇವಾಗ ಐ ಕೇರ್ ಅಂತ ಹೇಳಿ ಮಾತಾಡುವಂತ ಸಂದರ್ಭದಲ್ಲಿ ಇವಾಗ ಅನೇಕ ಜನಗಳಿಗೆ ಇವಾಗ ಆಗಿಂದಾಗಿ ಇವಾಗ ವಾಟರಿ ಐಸ್ ಅಂತ ಹೇಳುವಂತದ್ದಾಗಿರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಕಣ್ಣು ಕೆಂಪಾಗ್ತದೆ ಅದಾಗದೇ ಸರಿ ಹೋಗ್ತದೆ ಅಂತ ಹೇಳಬಹುದು ಅಥವಾ ಗೀಜ್ ಸ್ವಲ್ಪ ಜಾಸ್ತಿ ಬರ್ತದೆ ಕೆಲವೊಂದು ದಿನಗಳಲ್ಲಿ ಮತ್ತೆ ನಾರ್ಮಲ್ ಆಗಿ ಇರ್ತದೆ ಅಂತ ಹೇಳಬಹುದು ಇಂತಹ ಸಂದರ್ಭಗಳಲ್ಲಿ ಇವಾಗ ಈ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದು ಯಾವಾಗ ಅನ್ನೋದು ಒಂದು ದೊಡ್ಡದೊಂದು ಪ್ರಶ್ನೆ ಇವಾಗ ಸಾಮಾನ್ಯವಾಗಿ ಏನಂತ ಒಂದು ಇರೋ ನಂಬಿಕೆ ಅಂತ ಹೇಳಿದ್ರೆ ಒಂದೆರಡು ದಿನದ ಸರಿ ಹೋಗುತ್ತೆ ಬಿಡು ಅನ್ನೋದು ಒಂದು ಇರ್ತದೆ ಸೊ ಅದು ಸರಿ ಹೋದ್ರು ಸಹ ಅದನ್ನ ಆರಾಮಾಗಿ ಇರಬಹುದಾ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂತದ್ದು ಬಹಳ ಅಗತ್ಯ ಅಂತ ನೀವು ಹೇಳ್ತೀರಾ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಇವಾಗ ಎಲ್ಲ ಈ ಟೆಂಪ್ರರಿಗೆ ಶಾರ್ಟ್ ಟರ್ಮ್ ನಲ್ಲಿ ಕಣ್ಣಲ್ಲಿ ಬರುವ ನೀರಿಗೆ ನಾವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕಂತೇನಿಲ್ಲ ಒನ್ ಆರ್ ಟೂ ಡೇಸ್ ಬಂದ್ರೆ ಸಮ್ ಟೈಮ್ಸ್ ಕಣ್ಣಿಗೆ ಒಂದು ಕಸ ಬಿದ್ರು ಒಂದ್ ಸ್ವಲ್ಪ ಧೂಳು ಬಿದ್ರು ಒಂದ್ ಸ್ವಲ್ಪ ಉರಿಯೋದು ನೀರು ಬರೋದಿರುತ್ತೆ ಒನ್ ಆರ್ ಟೂ ಡೇಸ್ಗೆ ಅದು ಆರಾಮ್ ಸರಿ ಹೋಗ್ಬೋದು ಬಟ್ ಎನಿಥಿಂಗ್ ದಟ್ ಲಾಸ್ಟ್ ಫಾರ್ ಮೋರ್ ದನ್ ಟೂ ತ್ರೀ ಡೇಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಕಣ್ಣಿಗೆ ಏನಾದರೂ ತೊಂದರೆ ಆಗ್ಬಿಟ್ಟು ಬರೀ ನೀರ್ ಜೊತೆಗೆ ನಮಗೆ ಈ ಬೆಳಕು ನೋಡಕ್ ಆಗೋದಿಲ್ಲ ಬಿಸಿಲು ನೋಡಕ್ ಆಗೋದಿಲ್ಲ ನೋಡಿದ ತಕ್ಷಣ ಕಣ್ಣು ಮುಚ್ಚೋಗ್ಬಿಡುತ್ತೆ ಅದು ತುಂಬಾ ನೋವಾಗುತ್ತೆ ಅಂತ ಹೇಳಿದ್ರೆ ಆದ್ರೆ ಆವಾಗ ಕರಿಗುಡ್ಡೆಗೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಇದು ನೀರ್ ಯಾವಾಗ ಟೆಂಪ್ರರಿ ಬರುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಯಾವುದೋ ಒಂದು ಕಣ್ಣಿಗೆ ಕಸ ಬಿದ್ದು ನಾವು ಉಜ್ಜಿಕೊಂಡು ಕಣ್ಣಿಗೆ ಡ್ಯಾಮೇಜ್ ಆದವಾಗ ತುಂಬಾನೇ ಕಣ್ಣು ನೋವು ಕಣ್ಣೀರ್ ಬರುತ್ತೆ ಅವಾಗ ಅಷ್ಟು ರೆಡ್ನೆಸ್ ಇರೋದಿಲ್ಲ ಈ ಮೆಡ್ರಾಸ್ ಐನಲ್ಲಿ ಹಾಲ್ ಮಾರ್ಕ್ ಇಸ್ ರೆಡ್ನೆಸ್ ಮತ್ತೆ ಈ ನೀರು ಕಣ್ಣಲ್ಲಿ ಬರ್ಲಿಕ್ಕೆ ಹಲವಾರು ಕಾರಣಗಳಿವೆ ಸ್ಟಾರ್ಟಿಂಗ್ ಫ್ರಮ್ ಐ ಲಿಡ್ಸ್ ನಮ್ಮ ರಪ್ಪೇನ ಈ ಎಜ್ಜಲ್ಲಿ ಒಂಥರ ಈ ಡ್ಯಾಂಡ್ರಫ್ ತರ ಆಗುತ್ತೆ ಅದರಿಂದ ಕೂಡ ಕಣ್ಣು ಉರಿ ನೀರು ಬರುತ್ತೆ ಮತ್ತೆ ಈ ಕಣ್ಣಿನ ನೀರು ಸಾಮಾನ್ಯವಾಗಿ ಕಾನ್ಸ್ಟೆಂಟ್ ಐ ವಾಟರ್ ಪ್ರೊಡಕ್ಷನ್ ಇರುತ್ತೆ ಅದಕ್ಕೊಂದು ಡ್ರೈನೇಜ್ ಸಿಸ್ಟಮ್ ಇರುತ್ತೆ ಆಕ್ಚುಲಿ ಕಣ್ಣಿನ ನೀರು ಸರಿಸ ಬಂದು ಅದು ಇಲ್ಲಿ ಮೂಗು ಹೋಗ್ಬಿಟ್ಟು ಮೂಗಲಿಂದ ಗಂಟ್ಲಿಗೆ ಹೋಗ್ಬೇಕು ದಟ್ ಇಸ್ ಅ ಡ್ರೈನೇಜ್ ಪ್ಯಾಸೇಜ್ ಅಂತೀವಿ ಈ ಡ್ರೈನೇಜ್ ಪ್ಯಾಸೇಜ್ ಅಲ್ಲಿ ಏನಾದರೂ ಒಂದು ಬ್ಲಾಕ್ಸ್ ಬಂದ್ರೆ ಅದು ಇಟ್ಸ್ ವೆರಿ ಕಾಮನ್ ಇನ್ ಎಸ್ಪೆಷಲಿ ವುಮೆನ್ ಅಲ್ಲಿ ಅದು ಬ್ಲಾಕ್ ಆಗ್ಬಿಡುತ್ತೆ ಯಾವುದೇ ಒಂದು ಡ್ರೈನೇಜ್ ಬ್ಲಾಕ್ ಆದರೂ ಆಟೋಮೆಟಿಕ್ ಆಗಿ ನೀರು ಕಣ್ಣು ಜಾಸ್ತಿ ಮೇಲೆ ಹರಿತದೆ ಸೊ ಈ ಡ್ರೈನೇಜ್ ಬ್ಲಾಕ್ ಆಗಿ ಎಸ್ಪೆಷಲಿ ಇನ್ ಎಲ್ಡರ್ಲಿ ಲೇಡೀಸ್ ಇಟ್ಸ್ ಕ್ವೈಟ್ ಕಾಮನ್ ಅದು ಆವಾಗ ಪ್ರೊಲಾಂಗ್ ವಾಟರಿಂಗ್ ಕಂಟಿನ್ಯೂಸ್ ವಾಟರಿಂಗು ಮತ್ತೆ ಡಿಸ್ಚಾರ್ಜ್ ಇವೆಲ್ಲ ಇರುತ್ತೆ ಅಂಥದಕ್ಕೆಲ್ಲ ಖಂಡಿತವಾಗಿ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು
ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಬೇಕಾಗ್ತದೆ. ಅದರ ಬಗ್ಗೆನೂ ಮಾತು ಸಾಮಾನ್ಯವಾಗಿ ಇವಾಗ ಇರುವಂತದ್ದು ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆ ಇರೋದು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ವಿಚಾರದಲ್ಲಿ. ಇವಾಗ ಮಕ್ಕಳಿಗೆ ಇವಾಗ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅದನ್ನ ಗುರುತು ಹಿಡಿಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ. ಇವಾಗ ಕಣ್ಣೇನ ಕೆಂಪಿಗಾಗಿದ್ರೆ ಅದು ನೋಡೋದಕ್ಕೆ ಅಂತ ಹೇಳಿ ಗೊತ್ತಾಗಬಹುದು. ಬಟ್ ಅದರ ಜೊತೆಗೇನೆ ಹಲವಾರು ರೀತಿಯಾದಂತ ತೊಂದರೆಗಳಿರಬಹುದು. ಸೊ ಮಕ್ಕಳನ್ನ ಯಾವ ರೀತಿ ನಾನು ಹ್ಯಾಂಡಲ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಡಾಕ್ಟರ್? ಇವಾಗ ಮಕ್ಕಳಿಗೆ ನಾವು ಪ್ರೆಸೆಂಟ್ ಡೇನಲ್ಲಿ ಅಡ್ವೈಸ್ ಮಾಡೋದು ಏನಂದ್ರೆ ಮಗು ಹುಟ್ಟಿದಾಗ ಹುಟ್ಟಿದ ದಿವಸನೇ ಆಕ್ಚುಲಿ ಅದು ಒಬ್ಬರು ಐ ಸ್ಪೆಷಲಿಸ್ಟ್ ಒಂದು ಸತಿ ಅದನ್ನ ಸುಮ್ಮನೆ ನೋಡೋದು ಒಳ್ಳೇದು ಅಂತ ಹೇಳ್ತೀವಿ. ಇಲ್ಲದಿದ್ರೂ ಕೂಡ ಅಲ್ಲಿ ಆವಾಗ ಅವರ ಹೆರಿಗೆ ಡಾಕ್ಟರ್ ಇರಬಹುದು ಅಥವಾ ಪೀಡಿಯಾಟ್ರಿಷಿಯನ್ಸ್ ಇರಬಹುದು ಅವರಿಗೂ ಕೆಲವು ಮಾಹಿತಿ ಇರುತ್ತೆ. ಏನಾದರೂ ಅವರಿಗೆ ಸ್ವಲ್ಪ ಕೂಡ ಡೌಟ್ ಬಂದ್ರೆ ಅದು ಇಮಿಡಿಯೇಟ್ ಆಗಿ ಅವರು ಐ ಸ್ಪೆಷಲಿಸ್ಟ್ ನ ಕರೆಸಿಬಿಟ್ಟು ಹಾಸ್ಪಿಟಲ್ ನಲ್ಲೇ ಕಣ್ಣು ಒಂದ್ಸತಿ ಟೆಸ್ಟ್ ಮಾಡೋದು ಒಳ್ಳೇದು ಅಂತ. ಯಾಕಂದ್ರೆ ಕೆಲವೊಂದು ಸೀರಿಯಸ್ ಹುಟ್ಟುವಾಗಲೇ ಮಗಿಗೆ ಇನ್ಫೆಕ್ಷನ್ ಇರಬಹುದು ಅದಕ್ಕೂ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಇವಾಗ ವಾಟ್ ವಿ ಕಾಲ್ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಿಮೆಚುರ್ ಬೇಬಿಸ್ಗೆ ಅಂದ್ರೆ ದಿನಕ್ಕೆ ಇವರು ನಮ್ಮ ಲೆಕ್ಕ ಉಂಟಲ್ಲ ಮುಂಚಿತವಾಗಿ ಹುಟ್ಟುವ ಮಕ್ಕಳಿಗೆ ನಾವು ಪ್ರಿಮೆಚುರ್ ಬೇಬಿಸ್ ಅಂತ ಹೇಳ್ತೀವಿ. ಇವಾಗ ಆ ಲೆಕ್ಕ ಎಲ್ಲ ಸರ್ ಕೆಲವು ಟೈಮ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಆ ತಿಂಗಳು ಲೆಕ್ಕ ವಾರ ಲೆಕ್ಕ ಎಲ್ಲ ನಾವು ಇವಾಗ ಕಮ್ಮಿ ಮಾಡಿಬಿಟ್ಟಿವಿ. ನಾವು ಬರೀ ಇವಾಗ ಯಾವ ಎಲ್ಲೇ ಸಣ್ಣ ಹಾಸ್ಪಿಟಲ್ ಅಲ್ಲಿ ಅಥವಾ ಸಣ್ಣ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಎಲ್ಲೇ ಒಂದು ಮಗು ಹುಟ್ಟಿದ್ರೆ ಅದನ್ನ ತೂಕ ಮಾಡ್ತಾರೆ ವೇದ ಬೇಬಿ. ಸೊ ನೌ ವಿ ಹ್ಯಾವ್ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಮಗು 2 ಕೆಜಿ ಅಂತ ಕಮ್ಮಿ ಇದ್ರೆ ಅದನ್ನ ಪ್ರಿಮೆಚೂರ್ ಅಂತಾನೆ ಕ್ಲಾಸಿಫೈ ಮಾಡ್ಬಿಡ್ತೀವಿ. ಓಕೆ ಹೌದು. 2 ಕೆಜಿ ಅಂತ ಕಮ್ಮಿ ಇರೋ ಮಕ್ಕಳನ್ನ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಸ್ಪೆಷಲ್ ಇನ್ಕ್ಯುಬೇಟರ್ಸ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅವ್ರನ್ನ ಇಮಿಡಿಯೇಟ್ ಆಗಿ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸೋ ಪ್ರಶ್ನೆನೇ ಇರೋದಿಲ್ಲ. ಈ ಪ್ರಿಮೆಚೂರ್ ಆಗಿ ಹುಟ್ಟುವ ಬೇಬಿಗೆ ಮಕ್ಕಳಿಗೆ ಸಾಮಾನ್ಯವಾಗಿ ಅವ್ರ ಕಣ್ಗಳನ್ನ ಪರೀಕ್ಷೆ ಮಾಡಲೇಬೇಕು. ಅಫ್ಕೋರ್ಸ್ ದೊಡ್ಡವ್ರ ತರ ಅವ್ರನ್ನ ಅವರು ಅಲ್ಲಿ ದೇ ನೀಡ್ ಇಂಟೆನ್ಸಿವ್ ಕೇರ್. ಸೊ ಅವ್ರನ್ನ ದೇರ್ ಇಸ್ ನೋ ಕ್ವಶನ್ ಆಫ್ ದೆಮ್ ಅವ್ರನ್ನ ಡಾಕ್ಟರ್ ಕರ್ಕೊಂಡು ಐ ಸ್ಪೆಷಲಿಸ್ಟ್ ಕರ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ಆ ಟೈಮ್ ನಲ್ಲಿ ಆಕ್ಚುಲಿ ನಾವೇ ಅವರ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ಟು ನಾರಾಯಣ ಹತ್ರ ಅದೊಂದು ಪ್ರೋಗ್ರಾಮ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ 18 ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಕವರ್ ಮಾಡಿದ್ವಿ. ಎಲ್ಲೆಲ್ಲಿ ಈ NICUs ಇದೆ, NICU ಅಂದ್ರೆ ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಅಂತ, ಅಂದ್ರೆ ಈ ಪ್ರಿಮೆಚೂರ್ ಬೇಬೀಸ್ ಅನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ನಾವೇ ವೀಕ್ಲಿ ಒನ್ಸ್ ಅಂತ ಹಾಸ್ಪಿಟಲ್ ಗೆ ವಿಸಿಟ್ ಮಾಡ್ತೀವಿ, ವೆದರ್ ಇಟ್ ಇಸ್ ಗವರ್ಮೆಂಟ್ ಆರ್ ಪ್ರೈವೇಟ್ ವಿತ್ ದೇರ್ ಪರ್ಮಿಷನ್. ಸೊ ವೆದರ್ ದ ಪರ್ಸನ್ ಇಸ್ ರಿಚ್ ಆರ್ ಬೇಬಿ ಪುವರ್ ದ ಪೇರೆಂಟ್ಸ್, ನಾವೊಂದು ವಿಸಿಟ್ ಮಾಡಿ ಎಷ್ಟು ಅಲ್ಲಿ ಪ್ರಿಮೆಚೂರ್ಸ್ ಬೇಬೀಸ್ ಇದಾರೋ ಅವ್ರದ್ದೆಲ್ಲ ಕಣ್ಗಳನ್ನ ಟೆಸ್ಟ್ ಮಾಡ್ತೀವಿ. ಆಕ್ಚುಲಿ ದೊಡ್ಡವ್ರ ಕಣ್ಣಾದ್ರೂ ಟೆಸ್ಟ್ ಮಾಡೋದು ತುಂಬಾ ಈಸಿ, ಮಕ್ಕಳ ಕಣ್ ಟೆಸ್ಟ್ ಮಾಡೋದು ತುಂಬಾನೇ ಕಷ್ಟ. ಅದು ಈಗ ಪ್ರಿಮೆಚೂರ್ ಆಗಿ ಹುಟ್ಟಿರೋ ಮಗು 2 ಕೆಜಿ ಮಗುದ ಕಣ್ಣು ಅದು ತೆರೆದೇ ಇರೋದಿಲ್ಲ, ಅದನ್ನ ಟೆಸ್ಟ್ ಮಾಡೋದು ಇನ್ನೂ ಕಷ್ಟ. ಆದ್ರೆ ನಮ್ಮ ಹತ್ರ ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಅದಕ್ಕೊಂದು ಒಂದು ಸ್ಪೆಷಲ್ ಕ್ಯಾಮ್ರಾನೇ ಇದೆ, ರೆಡ್ ಕ್ಯಾಮ್ ಅಂತ ಹೇಳ್ತೀವಿ. ವೆರಿ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ, ಒಂದು ನಿಮ್ ಕ್ಯಾಮ್ರಾಕ್ಕಿಂತ ಕಾಸ್ಟ್ಲಿ ಇರುತ್ತೆ, 60-70 ಲಕ್ಷ ರೂಪಾಯಿ ಇರುತ್ತೆ ಆ ಕ್ಯಾಮ್ರಾಕ್ಕೆ. ಅದ್ರ ಮೂಲಕ ವಿ ಹ್ಯಾವ್ ಗಾಟ್ ಟ್ರೈನ್ಡ್ ಟೆಕ್ನಿಷಿಯನ್ಸ್. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಯಾಕಂದ್ರೆ ವಿ ಡೋಂಟ್ ಹ್ಯಾವ್ ಸೋ ಮೆನಿ ಐ ಸ್ಪೆಷಲಿಸ್ಟ್ ಟು ಕೀಪ್ ಆನ್ ಗೋಯಿಂಗ್ ಅರೌಂಡ್ ಅಂಡ್ ವಿಸಿಟಿಂಗ್ ದೀಸ್ ಪ್ಲೇಸಸ್ ಅಂಡ್ ಗಿವಿಂಗ್ ದರ್ ಒಪಿನಿಯನ್. ಹೌದು. ಸೊ ಈ ಕ್ಯಾಮ್ರಾ ಜೊತೆಗೆ ಆ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಎಲ್ಲ ಈ ಹಾಸ್ಪಿಟಲ್ಸ್ಗೆ ವಿಸಿಟ್ ಮಾಡಿ ಆ ಮಗುದು ಬರೀ ಕಣ್ ಗುಡ್ಡೆ ಅಲ್ಲ, ಎಕ್ಸ್ಟರ್ನಲ್ ಐ ಅಲ್ಲ, ಇಂಟರ್ನಲ್ ಐ ಒಳಗಡೆ ಆ ರೆಟಿನಾನ ಒಂದು ಫೋಟೋ ಹಿಡಿದಾರೆ. ಓಕೆ. ಕರೆಕ್ಟ್ ಆಗಿ ಫೋಟೋ ತೆಗೆದು ಬಿಟ್ರೆ ಆ ರೆಟಿನಾಗೆ ಏನಾದ್ರೂ ಈ ಪ್ರಿಮೆಚೂರಿಟಿಯಿಂದ ಏನಾದ್ರೂ ಎಫೆಕ್ಟ್ ಆಗಿದಾ ಇಲ್ವಾ, ಆ ಫೋಟೋನ ಅವ್ರು ತೆಗೆದುಬಿಟ್ಟು ಅವರೇ ಅದನ್ನ ರೀಡ್ ಮಾಡೋದಿಲ್ಲ, ಅದನ್ನ ಟೆಲಿ ಮೆಡಿಸಿನ್ ಮೂಲಕ ವೇರ್ ಅ ಸ್ಪೆಷಲಿಸ್ಟ್ ಇಸ್ ಸೇಯಿಂಗ್ ಹಿ ಕ್ಯಾನ್ ಬಿ ಎನಿವೇರ್ ಇನ್ ದ ವರ್ಲ್ಡ್, ಇಮಿಡಿಯೇಟ್ ಆಗಿ ಟೆಲಿ ಆಪ್ಥಾಲ್ಮಾಲಜಿ ಮೂಲಕ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅವ್ರು ಅದನ್ನ ಓದ್ಬಿಟ್ಟು ಹಾ ಇದು ನಾರ್ಮಲ್ ಆಗಿದೆ, ಇದು ಸಸ್ಪಿಷಿಯಸ್ ಆಗಿದೆ, ಅಥವಾ ಈ ಮಗುಗೆ ಟ್ರೀಟ್ಮೆಂಟ್ ಬೇಕು ಅಂತ ಇಮಿಡಿಯೇಟ್ ಆಗಿ ಅವ್ರು ಹೇಳ್ತಾರೆ. ಆ ಮಗುಗೆ ಟ್ರೀಟ್ಮೆಂಟ್ ಬೇಕಾದ್ರೆ ವಿದಿನ್ 72 ಅವರ್ಸ್ ಆ ಕಣ್ಣನ್ನ ನಾವು ಲೇಸರ್ ಮಾಡಲೇಬೇಕು. ಇವಾಗ ನಮ್ದು ಒಂದು 10% ಆಫ್ ಬೇಬೀಸ್ ಹೂ ಆರ್ ಬಾರ್ನ್ ಪ್ರಿಮೆಚೂರ್ ದೇ ಡೆವಲಪ್ ದಿಸ್ ಪ್ರಾಬ್ಲಮ್. ಬಟ್ ಈ 10% ಇದ್ರೂ ನಾವು 100% ಬೇಬೀಸ್ ನ ಟೆಸ್ಟ್ ಮಾಡಿದ್ರೆ ಈ 10% ನಮ್ಗೆ ಹುಡುಕಾಗೋದು. ಈ 10% ಮಕ್ಕಳಿಗೆ ಒನ್ಸ್ ದೇ ಡೆವಲಪ್ ದಿಸ್ ಪ್ರಾಬ್ಲಮ್ ಇಮಿಡಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ದೇ ಬಿಕಮ್ ಪರ್ಮನೆಂಟ್ಲಿ ಇರಿವರ್ಸಿಬಲಿ ಬ್ಲೈಂಡ್ ಫಾರ್ ಲೈಫ್. ನಾಳೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ನಮ್ಗೆ ಗೊತ್ತಾದವಾಗ ಅದಕ್ಕೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅವರಿಗೆ ದೃಷ್ಟಿ ಬರೋದಿಲ್ಲ. ಬಟ್ ಇವಾಗ ನೀವು ಮಾಡೋದ್ರೊಳಗೆ ಇವಾಗ ಎಷ್ಟು ಆ ತರದ್ದು ಕೇಸಸ್ಗಳನ್ನ ಐಡೆಂಟಿಫೈ ಮಾಡಕ್ಕಾಗಿದೆ ಡಾಕ್ಟರ್? ಇಷ್ಟ ತನಕ ನಾವು ಒಂದು 4-5 ವರ್ಷದಲ್ಲಿ 50,000ಕ್ಕೂ ಮೇಲೂ ಇಂಥ ಪ್ರಿಮೆಚೂರ್ ಬೇಬೀಸ್ ನ ಕಣ್ಗಳನ್ನ ಟೆಸ್ಟ್ ಮಾಡಿದ್ದೀವಿ. ಅದರೊಳಗೆ 1,200ಕ್ಕೂ ಮೇಲೂ ಈ ಪ್ರಿಮೆಚೂರಿಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಅಂದ್ರೆ ಈ ಟ್ರೀಟ್ಮೆಂಟ್ ನಾವು ಕೊಡ್ಲಿಲ್ಲ ಅಂದ್ರೆ ಈ 1,200 ಮಕ್ಕಳು ಪರ್ಮನೆಂಟ್ ಆಗಿ ಅವ್ರು ಬ್ಲೈಂಡ್ ಆಗ್ತಾರೆ, 2 ಕಣ್ಣಲ್ಲೂ ಬ್ಲೈಂಡ್ ಆಗ್ತಾರೆ ಅವರು. ಸೊ ಈ ಇವರು ಮಗುಗೆ ಕಣ್ ಕಾಣೋದಿಲ್ಲ ಅಂತ ತಂದೆ ತಾಯಿ ಗೊತ್ತಾಗೋದೇ 6 ತಿಂಗಳಾದ್ಮೇಲೆ. ಫಸ್ಟ್ ಹೇಗೋ ಮಗು ಕಣ್ ಬಿಡೋದಿಲ್ಲ,
आर तिंगल तिंगल आगता आगता मगु यावा ताय मुख नोड़ो एलेल्ला नोड़ता उंचूर डौट बरुते सो आर एल तिंगल डॉक्टर होता है अयो मगु सरिया कांता आव परीक्ष इला रेटिना पर्मनेंट डैमेज आगे ऐन डिक्लेर बट इंत स्क्रीनिंग अथवा टेस्ट अंत हेल्तीरा मकलू कड्डाय अंश ऐन मकलू ना ओनली प्रीमेच्योर बेबी हू आर बोर्न 2 kgs and below birth weight below 2 kgs but ilivaga nagara pradeshagalalli ivaga premature babies galigu madlagtade nagara pradesha naavu 18 districts rural area dallu idan madidhi yak adakke ond mobile unit e martivi naavu aa unit de kelsa ide ond camera irutte ond ibru technicians irtare avaru ond program hakondirtare ಪ್ರತಿ ಹಾಸ್ಪಿಟಲ್ ಗೆ ವೀಕ್ಲಿ ಒಂದು ರಿಸಲ್ಟ್ ಕೊಡ್ತಾರೆ ಇಂತ ಹಾಸ್ಪಿಟಲ್ ನಲ್ಲಿ ಎಲ್ಲಿ ಈ ಪ್ರಿಮೇಚರ್ ಬೇಬಿಸ್ ಇರ್ತಾರೋ ಅವು ತುಂಬಾ ಚಿಕ್ಕ ಚಿಕ್ಕ ಹಾಸ್ಪಿಟಲ್ ನಲ್ಲಿ ಇಂತ ಫೆಸಿಲಿಟಿ ಇರೋದಿಲ್ಲ ಸ್ವಲ್ಪ ದೊಡ್ಡ ಹಾಸ್ಪಿಟಲ್ ನಲ್ಲಿ ಇರೋದು ಸೋ ವಿ ಗಿವ್ ಅ ಟೈಮ್ ಟೇಬಲ್ ಸೋ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲಾ ಪ್ರಿಮೇಚರ್ ಮಕ್ಕಳಿಗೂ ಆ ವಾರದಲ್ಲಿ ಇರೋ ಮಕ್ಕಳಿಗೆಲ್ಲ ಸ್ಕ್ರೀನ್ ಮಾಡಿಬಿಟ್ಟು ಇದಾ ಇಲ್ವಾ ಟ್ರೀಟ್ಮೆಂಟ್ ಬೇಕಾ ಏನು ಅಂತ ಹೇಳಿದ್ರೆ ಬೇಕಾದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ದೇ ವಿಲ್ ಬಿ ಪರ್ಫೆಕ್ಟ್ ಇನ್ ಫ್ಯೂಚರ್ ಅದೇ ಟೈಮ್ ಅಲ್ಲೇ ಆಗಬೇಕು ಆ 3 ಡೇಸ್ ನಾನು ಹೇಳಿದ್ನಲ್ಲ 72 ಅವರ್ಸ್ ಅಲ್ಲಿ ನಾವು ಕೊಡಲಿಲ್ಲ ಅಂದ್ರೆ ಇರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ ನಾವು ಕೊಡ್ತು ಅಂದ್ರೆ ದೇ ವಿಲ್ ಗ್ರೋ ಅಪ್ ಲೈಕ್ ನಾರ್ಮಲ್ ಚಿಲ್ಡ್ರನ್ ಖಂಡಿತವಾಗಿ ಬಟ್ ಡಾಕ್ಟರ್ ಇವಾಗ ಸಾಮಾನ್ಯವಾಗಿ ಇವಾಗ ಇರುವಂತ ಕಣ್ಣಿಗೆ ಬರುವಂತ ಒಂದು ಸಮಸ್ಯೆಗಳು ಅಂತ ಹೇಳಿದ್ರೆ ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಚಿಕ್ಕ ಮಕ್ಕಳಲ್ಲಿ ಬರುವಂತ ಒಂದು ಸಮಸ್ಯೆಗಳು ಅಂತ ಹೇಳಿದ್ರೆ ಏನೇನೆಲ್ಲ ಸಮಸ್ಯೆಗಳು ಇರ್ತದೆ ಅದು ಮಿಸ್ ಆಗುವಂತದ್ದು ಕರೆಕ್ಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಫಸ್ಟ್ ಏನಾದರೂ ಸ್ವಲ್ಪ ಡೌಟ್ ಕೂಡ ತಾಯಿಗೆ ಆಗಲಿ ಅಥವಾ ಡಾಕ್ಟರ್ ಗೆ ಪೀಡಿಯಾಟ್ರಿಷಿಯನ್ ಅಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ ಅವರು ಐ ಸ್ಪೆಷಲಿಸ್ಟ್ ಗೆ ಮಗುನ ರೆಫರ್ ಮಾಡಲೇಬೇಕು ನಾವು ಕಣ್ಣು ಟೆಸ್ಟ್ ಮಾಡಲೇಬೇಕು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಮಕ್ಕಳ ಕಾಯಿಲೆನ ಮಕ್ಕಳು ಇರುವಾಗಲೇ ಎಷ್ಟು ಬೇಗ ಅಷ್ಟು ಬೇಗ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಲೇಬೇಕು ಇದಕ್ಕೆ ನಾವು ಮಕ್ಕಳ ಐ ಪ್ರಾಬ್ಲಮ್ಸ್ ಸೆಮಿ ಎಮರ್ಜೆನ್ಸಿ ಅಂತ ಹೇಳ್ತೀನಿ ಅದನ್ನ ಡಿಲೇ ಮಾಡೋ ಕ್ವೆಶ್ಚನ್ ಇಲ್ಲ ಯಾಕಂದ್ರೆ ಐ ಇಸ್ ವೆರಿ ಫಾಸ್ಟ್ ಗ್ರೋಯಿಂಗ್ ಆರ್ಗನ್ ಇಟ್ಸ್ ಅ ಪಾರ್ಟ್ ಆಫ್ ದ ಬ್ರೈನ್ ಆಕ್ಚುಲಿ ಮಗು 2 ವರ್ಷ ಆಗೋದ್ರೊಳಗೆ 80% ಆಫ್ ದ ಗ್ರೋತ್ ಆಫ್ ದಿ ಐ ಇಸ್ ಓವರ್ ಅಂಡ್ ಬಿಫೋರ್ ದ ಚೈಲ್ಡ್ ಇಸ್ 8 ಇಯರ್ಸ್ ಓಲ್ಡ್ 100% ಆಫ್ ದ ಗ್ರೋತ್ ಇಸ್ ಓವರ್ ಸೋ ಆಫ್ಟರ್ ದ ಗ್ರೋತ್ ಪೀರಿಯಡ್ ನಾವು ಏನೇ ಕರೆಕ್ಟ್ ಮಾಡಿದ್ರು ಹೆಲ್ಪ್ ಆಗೋದಿಲ್ಲ ಅದಕ್ಕೆ ನಾನು ಹೇಳೋದು ಮಕ್ಕಳದ ಏನೇ ಒಂದು ದೋಷ ಇದ್ರೂ ಆವಾಗಲೇ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿ ಆವಾಗಲೇ ನಾವು ಅದಕ್ಕೆ ಪರಿಹಾರ ನೀಡಬೇಕು ಟೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ ನಿಜ ಆದರೆ ಇವಾಗ ಏನು ನಮ್ಮ ರಾಜ್ಯದಲ್ಲಿ ಏನು ಅಥವಾ ರಾಷ್ಟ್ರದಲ್ಲಿ ಏನೊಂದು ಇಶ್ಯೂ ಅಂದ್ರೆ ದೊಡ್ಡವರು ಹೇಳ್ತಾರೆ ಅಯ್ಯೋ ಮಗು ಇನ್ನೂ ಚಿಕ್ಕದಲ್ಲಪ್ಪ ಏನು ಮಾ ಬೆಳಿಲಿ ಬೆಳೆದವ್ರಿಗೆ ಸರಿ ಹೋಗುತ್ತೆ ಸರಿ ಹೋಗಿಲ್ಲದ್ರೆ ಆಮೇಲೆ ಡಾಕ್ಟರ್ ತೋರಿಸಾಯ್ತು ಅದು ಡಾಕ್ಟರ್ ಮಗು ಓದಕ್ಕೆ ಬರೋದಿಲ್ಲ ಹೆಂಗೆ ಟೆಸ್ಟ್ ಮಾಡ್ತದೆ ಇವಾಗ ಸೆವೆರಲ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ನಮಗೆ ಇಟ್ ಇಸ್ ಅ ವೆರಿ ಸ್ಪೆಷಲೈಸ್ಡ್ ಫೀಲ್ಡ್ ಇಟ್ಸ್ ಸೆಲ್ಫ್ ಪೀಡಿಯಾಟ್ರಿಕ್ ಆಪ್ಥಾಲ್ಮಾಲಜಿ ಅಂತಲೇ ನಮ್ಮ ನಾರಾಯಣ ಇದರಲ್ಲಿ ಒಂದು ಡಿಪಾರ್ಟ್ಮೆಂಟೇ ಇದೆ 7-8 ಜನ ಐ ಸ್ಪೆಷಲಿಸ್ಟ್ ಓನ್ಲಿ ಟು ಸೀ ಎಕ್ಸಾಮಿನ್ ಅಂಡ್ ಟ್ರೀಟ್ ಚಿಲ್ಡ್ರನ್ ಸಂಬಂಧಪಟ್ಟಿದೆ ಸೊ ಆವಾಗ ಕಾಮನ್ ಪ್ರಾಬ್ಲಮ್ಸ್ ಏನಂದ್ರೆ ಸ್ಕ್ವಿಂಟ್ ಸ್ಕ್ವಿಂಟ್ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅದಕ್ಕೇನು ಸ್ಪೆಷಲಿಸ್ಟ್ ಹೇಳಬೇಕಲ್ಲ ಕಣ್ಣು ಮಾಲ್ಗಣ್ಣ ಆಗಿರುತ್ತೆ ಏನೇನೋ ಒಂದು ಆ ಕಡೆ ಒಂದು ಈ ಕಡೆ ನೋಡ್ತಾ ಇರುತ್ತೆ ನೋಡಿದ ತಕ್ಷಣ ಕೆಲವರು ಇಲ್ಲ ಇದು ಲಕ್ಷಣದ ಇದು ಸಂಕೇತ ಏನ್ ಮಾಡಬೇಡಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅದು ಖಂಡಿತ ಮಾಡಬಾರ್ದು ಸ್ಕ್ವಿಂಟಿಂಗ್ ಐ ಇಸ್ ಅ ಸಿಕ್ ಐ ಡೆಫಿನೆಟ್ಲಿ ದೇರ್ ಇಸ್ ನೋ ಡೌಟ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದಟ್ ಪರ್ಸನ್ ಅಂತ ಹೇಳ್ಬಿಡ್ಬೋದು 100% ಹೇಳ್ಬೋದು ಸೊ ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸಮಟೈಮ್ಸ್ ಬರೀ ಒಂದು ಸಿಂಪಲ್ ಕನ್ನಡಕದೊಳಗೆ ನಾವು ಆ ಸ್ಕ್ವಿಂಟನ್ನ ಸರಿ ಮಾಡಬಹುದು ಕನ್ನಡಕದ ಒಂದ್ ಐನಲ್ಲಿ ಒಂದು ಹೆವಿ ಕನ್ನಡಕ ಡಿಫೆಕ್ಟ್ ಇತ್ತು ಅಂದ್ರೆ ನಾವು ಕರೆಕ್ಟ್ ಆಗಿ ಕರೆಕ್ಷನ್ ಕೊಟ್ರೆ ಮಗು ಇದ್ದಾವಾಗಲೇ ನಾವು ಅದನ್ನ ಕರೆಕ್ಟ್ ಮಾಡಬಹುದು ಸೊ ಕೆಲವು ಟೈಮ್ ಆಪರೇಷನ್ ಬೇಕಾಗಬಹುದು ಬೇಕಿದ್ರೆ ಅದು 6 ತಿಂಗಳಾಗಲಿ 3 ತಿಂಗಳಾಗಲಿ 1 ವರ್ಷ ಆಗಲಿ ಮಾಡಲೇಬೇಕಾಗುತ್ತೆ ಬಟ್ ಕೆಲವೊಂದು ಬಾರಿ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಡಿಸಿಷನ್ ತಗೊಳ್ಳೋದು ಇವಾಗ ಪ್ರಾಮಿನೆಂಟ್ ಆಗಿದ್ರೆ ಸ್ಕ್ವಿಂಟ್ ಅನ್ನು ಅದನ್ನ ಸಬೋಮಟ್ಟೆ ಒಪ್ಪಿಕೊಳ್ಳೋದಕ್ಕೆ ಸರಿ ಹೋಗ್ತದೆ ಬಟ್ ಮಾರ್ಜಿನಲ್ ಆಗಿರ್ತದೆ ಕೆಲವೊಂದು ಮಾತ್ರ ಕಾಣ್ತದೆ ಅಂತ ಹೇಳಬೇಕಾದಾಗ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗ್ತದೆ ಸೊ ಅಂತದ್ರಲ್ಲಿ ಇವಾಗ ಯಾವ ರೀತಿಯಾದಂತ ಅಡ್ವೈಸ್ ಕೊಡ್ತೀರಾ ಡಾಕ್ಟ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಇವಾಗ ಮಗುನ ಈ ಫಸ್ಟ್ 2-3 ಇಯರ್ಸ್ ನೀವು ಅವಾಯ್ಡ್ ಮಾಡಿದ್ರು ಕೂಡ ಶಾಲೆಗೆ ತೋರಿಸೋ ಶಾಲೆಗೆ ಮಗುನ ಕಳಿಸೋ ಮೊದಲು ಇವಾಗೆಲ್ಲ 3-4 ವರ್ಷ ಕೇಳಿ ಕಳಿಸ್ಬಿಡ್ತಾರೆ ನರ್ಸರಿ LKG PKG ಏನೇನೋ ಅಂತ ಹೇಳ್ಬಿಟ್ಟು ಆವಾಗ ಆದ್ರೂ ಒಂದ್ಸತಿ ಗವರ್ಮೆಂಟ್ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಕಡ್ಡಾಯವಾಗಿ ಮ್ಯಾಂಡೇಟರಿ ಆಗಿ ಕಣ್ ಮಕ್ಕಳ ಕಣ್ ಟೆಸ್ಟ್ ಆಗಲೇಬೇಕು ಅಂತ ಕಣ್ಣಿನ ಕ್ಯಾನ್ಸರ್ ಮಕ್ಕಳಲ್ಲಿ ಕಾಮನ್ ಇದೆ ಅದನ್ನ ಕೂಡ ನಾವು ಎಷ್ಟು ಅರ್ಲಿ ಡಿಟೆಕ್ಟ್ ಮಾಡ್ತೀವೋ ಅಷ್ಟು ಒಳ್ಳೆ ಕ್ಯೂರ್ ಕೊಡ್ಬೋದು ಪರ್ಮನೆಂಟ್ ಕ್ಯೂರೇ ಕೊಡ್ಬೋದು ಇಫ್ ಯು ಆರ್ ಡಿಟೆಕ್ಟೆಡ್ ಅರ್ಲಿನ ಬಟ್ ಅದನ್ನೇ ಡಿಲೇ ಮಾಡ್ಕೊಂಡು ಏನಿಲ್ಲ ತೊಂದರೆ ಇಲ್ಲ ನಾಳೆ ನೋಡಿದ್ರೆ ಆಯ್ತು ನೋಡಿದಂದ್ರೆ ಅದು ಫಸ್ಟ್ ಒಂದ್ ಕಣ್ಣು ಹೋಗುತ್ತೆ ಆ ದೃಷ್ಟಿ ಹೋಗುತ್ತೆ ಆಮೇಲೆ ಒಂದ್ ಕಣ್ಣಿಂದ ಇನ್ನೊಂದ್ ಕಣ್ಣಿಗೆ ಸ್ಪ್ರೆಡ್ ಆಗುತ್ತೆ ಇನ್ನೂ ನಿಗ್ಲೆಕ್ಟ್ ಮಾಡಿದ್ರೆ ಇಡೀ ಬಾಡಿ ಸ್ಪ್ರೆಡ್ ಆಗ್ಬಿಟ್ಟು ಕಣ್ಣು ಒಂದೇ ಇಲ್ಲ ಜೀವ ಕೂಡ ಡೇಂಜರ್ ಇದೆ ಓಕೆ ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಕೆಲವು ಮಕ್ಕಳಲ್ಲಿ ಇವಾಗ ಕಣ್ಣು ಸ್ವಲ್ಪ ದಪ್ಪಗಿರುವಂತದ್ದಾಗ್ಲಿ ಪ್ರೊಟ್ರೂಡಿಂಗ್ ಐಸ್ ಅಂತ ಹೇಳುವಂತದ್ದು ಇರ್ತದೆ ಸೊ ಇದನ್ನು ಒಂದು ಲಕ್ಷಣ ಅಂತ ಹೇಳಿ ಗುರುತಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿ ಕೊಡ್ಬೇಕಾ ಅಥವಾ ಚೆನ್ನಾಗಿದೆ ದೊಡ್ಡದಾಗಿದೆ ದಪ್ಪಗಾಗಿದೆ ಕಣ್ಣು ಅಂತ ಹೇಳುವಂತದ್ದು ಇರ್ತದ ಅಂತ ಖಂಡಿತ ಇಲ್ಲ ಯಾವುದೇ ಕೂಡ ಕಣ್ಣು ಸಸ್ಪಿಷಿಯಸ್ ಆಗಿದ್ರೆ ಯು ಹ್ಯಾವ್ ಟು ಟೆಸ್ಟ್ ಇಟ್ ಅಂಡ್ ಗೆಟ್ ಇಟ್ ಕರೆಕ್ಟೆಡ್ ದೆನ್ ಅಂಡ್ ದೇರ್ ಇಟ್ ಸರ್
ಅದರ ಬಗ್ಗೆ ಎರಡು ಮಾತೇ ಇಲ್ಲ ಟೆಸ್ಟ್ ಮಾಡಲೇಬೇಕು ಅದಕ್ಕೇನಾದರೂ ದೋಷ ಇದ್ದರೆ ಎಷ್ಟೇ ಚಿಕ್ಕ ಮಗು ಆದರೂ ವಿ ಹ್ಯಾವ್ ಗಾಟ್ ಎನಫ್ ಆಫ್ ಸ್ಪೆಷಲಿಸ್ಟ್ ನೌ ಅಂಡ್ ಎನಫ್ ಆಫ್ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಟು ಟ್ರೀಟ್ ದೆಮ್ ದೆನ್ ಅಂಡ್ ದೇರ್ ಬಟ್ ಡಾಕ್ಟರ್ ಇವಾಗ ಮಕ್ಕಳು ಬೆಳೀತಾ ಇದ್ದ ಹಾಗೇನೆ ಇವಾಗ ನಮಗೆ ಇನ್ನೊಂದು ದೊಡ್ಡದೊಂದು ಸಮಸ್ಯೆ ಬರೋದು ಅಂತ ಹೇಳಿದ್ರೆ ಅವರ ಒಂದು ಪವರ್ ಅಂತ ಹೇಳುವಂಥದ್ದಾಗಲಿ ನೋಡೋದ್ರೊಳಗೆ ತೊಂದರೆಗಳು ಅಂತ ಹೇಳುವಂಥದ್ದು ಸೊ ಇದನ್ನ ಇವಾಗ ಎಷ್ಟು ಮಟ್ಟ ಇವಾಗ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿರ್ತದೆ ಇವಾಗ ಅನೇಕ ಸಂದರ್ಭಗಳಲ್ಲಿ ನಾವು ನೋಡೋ ಹಾಗೇನೆ 7 8 9 10 ವರ್ಷ ವಯಸ್ಸಿನ ಮಕ್ಕಳಲ್ಲೂ ಒಂದು ಕನ್ನಡಕ ಹಾಕಬೇಕು ಅನ್ನೋ ಒಂದು ಆಸೆಯಿಂದನೂ ಈ ತರ ನನಗೆ ಕಾಣಿಸ್ತಿಲ್ಲ ಅಂತ ಹೇಳುವಂಥದ್ದು ಇರ್ತದೆ ಸೊ ಇದನ್ನ ಹೇಗೆ ಖಾತ್ರಿ ಮಾಡಿಕೊಂಡು ಅದಕ್ಕೆ ಏನಾದರೂ ನಿಗದಿತವಾದಂತಹ ಟೆಸ್ಟ್ ಗಳು ಇರ್ತದ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಇಲ್ಲ ಖಂಡಿತ ನಮ್ಮದ್ರ ಬೇಕಾದಷ್ಟು ಟೆಸ್ಟ್ ಗಳಿದೆ ಸಿ ಇವಾಗ ನಾವು ಪ್ರೀ ಸ್ಕೂಲ್ ಅಥವಾ ಸ್ಕೂಲ್ ಹೋಗುವ ಮಕ್ಕಳಿಗೆ ಒಂದ್ಸತಿ ಎಲ್ಲ ಸರಿ ಇದ್ರೂ ನೀವು ನಾವು ಸ್ಕ್ರೀನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಈ ಎಲ್ಲ ಒಂದು ರಿಸ್ಕ್ ತಗೋಬಾರದು ಮಕ್ಕಳ ಕಣ್ಣ ಬಗ್ಗೆ ಅಂತ ಹೇಳಿಬಿಟ್ಟು ನಾವು ಇವಾಗ ಒಂದು ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಂ ಕೂಡ ಸ್ಟಾರ್ಟ್ ಮಾಡಿದ್ವಿ ಓಕೆ ಸ್ಕೂಲ್ ಗೆ ಹೋಗೋದು ಅಲ್ಲಿ ಹೋಗಿ ಒಂದು ಮಕ್ಕಳ ಕಣ್ಣನ ಒಂದು ಸ್ಕ್ರೀನ್ ಮಾಡೋದು ಅಲ್ಲಿ ವಿ ಮೇ ನಾಟ್ ಬಿ ಏಬಲ್ ಟು ನೋ ಗೋ ಇನ್ ಡೀಟೇಲ್ ಎಕ್ಸಾಮಿನೇಷನ್ ಮಾಡೋಕ್ಕಾಗಲಿಲ್ಲ ಈ ತರ ಒಂದು ಜನರಲ್ ನೋಡ್ಬಿಟ್ಟು ಏನೋ ಒಂದು ಡೌಟ್ ಬರುತ್ತೆ ಈ ಮಗುಗೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಗ್ಲಾಸ್ ಡಿಫೆಕ್ಟ್ ಇರ್ಬೋದು ಅಂತ ನಾವು ತಿಳ್ಕೊಂಡ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟಲ್ ರೆಫರ್ ಮಾಡ್ತೀವಿ ಅಲ್ಲಿ ಬಂದ ಮೇಲೆ ನಾವು ಡೀಟೇಲ್ ಟೆಸ್ಟ್ ಮಾಡಿ ಅದು ಏನು ಬೇಕೋ ಆವಾಗ ಟೆಸ್ಟ್ ಮಾಡಿ ನಾವು ಅವ್ರಿಗೆ ಕೊಡ್ಬೋದು ಮಕ್ಕಳು ಎಷ್ಟೇ ದೊಡ್ಡವರಿರಲಿ ಎಷ್ಟೇ ಚಿಕ್ಕವರಿರಲಿ ಅವರು ಅವ್ರದ ಆಸೆ ಏನೇ ಇರಲಿ ನಮಗೆ ಗೊತ್ತಾಗ್ಬಿಡುತ್ತೆ ದೇರ್ ಆರ್ ಯುನೋ ಸಬ್ಜೆಕ್ಟಿವ್ ವೇಸ್ ಅಂಡ್ ಆಬ್ಜೆಕ್ಟಿವ್ ವೇಸ್ ಆಫ್ ಡೂಯಿಂಗ್ ಟೆಸ್ಟಿಂಗ್ ಆಲ್ಸೋ ಸೊ ಅವ್ರು ಓದಬೇಕು ಓದಲಿಲ್ಲ ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳೋ ಕ್ವಶನ್ ಇಲ್ಲ ವಿ ಕ್ಯಾನ್ ಫೈಂಡ್ ಔಟ್ ವೆದರ್ ದೇ ಹ್ಯಾವ್ ಅ ಡಿಫೆಕ್ಟ್ ಅಂಡ್ ವಾಟ್ ನೀಡ್ಸ್ ಟು ಬಿ ಡನ್ ಅಂತ ಅಂಡ್ ಆ ಕರೆಕ್ಷನ್ ನಾವು ಕೊಡಲೇಬೇಕಾಗುತ್ತೆ ಓಕೆ ಬಟ್ ಇನ್ನೊಂದು ಬರೋದು ಇವಾಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತ ಹೇಳಿದಾಗ ಇದು ಈ ಕಾಂಟ್ಯಾಕ್ಟ್ ಲೆನ್ಸಸ್ ಅನ್ನೋ ಒಂದು ಪ್ರಕ್ರಿಯೆಗೆ ಈ ಕಾಂಟ್ಯಾಕ್ಟ್ ಲೆನ್ಸಸ್ ಅನ್ನೋದು ಯಾರಿಗೆ ಸೂಕ್ತ ಅದು ಹೇಗೆ ಅದನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಇದ್ರೂ ಒಂದು ದೊಡ್ಡದೊಂದು ಪ್ರಶ್ನೆ ಆಗಿರ್ತದೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಡಾಕ್ಟ್ರೆ ಇವಾಗ ಕಾಂಟ್ಯಾಕ್ಟ್ ಲೆನ್ಸ್ ಇಸ್ ಅನ್ ಆಲ್ಟರ್ನೇಟ್ ಟು ಗ್ಲಾಸಸ್ ಅಂದ್ರೆ ಇವಾಗ ಈ ಕನ್ನಡಕ ನಾವು ಗ್ಲಾಸ್ ಡಿಫೆಕ್ಟ್ ಇದ್ದವರಿಗೆ ಕೆಲವರಿಗೆ ಅವರಿಗೆ ಐ ಮೀನ್ ದಟ್ಸ್ ದ ಕಾಮನ್ಸ್ಟ್ ಕಾಸ್ ಅವಾಗ ನಾವು ಹೇಳ್ತೀವಿ ಇಫ್ ದೇ ಡು ನಾಟ್ ವಾಂಟ್ ಟು ವೇರ್ ಗ್ಲಾಸಸ್ ದೆನ್ ಕಾಂಟ್ಯಾಕ್ಟ್ ಲೆನ್ಸ್ ಕಮ್ ಇನ್ ಟು ಪ್ಲೇ ಬಟ್ ಅದು ತುಂಬಾ ಚಿಕ್ಕ ಮಕ್ಕಳಿಗೆ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಇಸ್ ಗಾಟ್ ಇಟ್ಸ್ ಓನ್ ಪ್ರಾಬ್ಲಮ್ಸ್ ಅದನ್ನ ಮೇಂಟೈನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅದನ್ನ ಹೇಗೆ ಹಾಕೋದು ತೆಗೆಯೋದು ವೆರಿ ಡೆಲಿಕೇಟ್ ಅದು ಅದನ್ನ ಸ್ವಲ್ಪ ನಿಗ್ಲೆಕ್ಟ್ ಮಾಡಿದ್ರೆ ಅದನ್ನ ಕ್ಲೀನ್ ಮಾಡಿದೆ ನಾವು ಅದನ್ನ ಕ್ಲೀನ್ ಆಗಿ ಸ್ಟೋರ್ ಮಾಡಿದೆ ಕಣ್ಣಿಗೊಳಗೆ ಹಾಕಿದ್ರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿ ಕಣ್ ಗಾಯ ಆಗಿ ಕಣ್ಣಿಗೆ ತುಂಬಾ ಡೇಂಜರಸ್ ಕಾಯಿಲೆ ಬರೋ ಒಂದು ಚಾನ್ಸಸ್ ಇರುತ್ತೆ ಸೊ ಅದರಿಂದ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ನಾವು ಆದಷ್ಟು ಮಟ್ಟಿಗೆ ಅಷ್ಟು ಎನ್ಕರೇಜ್ ಮಾಡೋದಿಲ್ಲ ದಿಸ್ ಸೊ ಓನ್ಲಿ ಪ್ರಾಬ್ಲಮ್ ಇಸ್ ಏನೋ ಈ ಇನ್ ಈ ಟೀನೇಜರ್ಸ್ ಅವ್ರು ಇವರೆಲ್ಲ ಬಂದ್ಬಿಟ್ಟು ಇಲ್ಲ ನನ್ಗೆ ಗ್ಲಾಸ್ ಹಾಕ್ಲಿಕ್ಕೆ ನನ್ಗೆ ಬೇಜಾರಾಗುತ್ತೆ ನನಗೆ ಏನಾದರೂ ಒಂದು ಬೇರೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ ವಿ ಗಿವ್ ದಮ್ ಅನ್ ಆಪ್ಷನ್ ಆಫ್ ಕಾಂಟ್ಯಾಕ್ಟ್ ಲೆನ್ಸಸ್ ಬಟ್ ಆಫ್ಟರ್ ದ ಕ್ರಾಸ್ 18 to 20 years ನಾವು ದೇರ್ ಇಸ್ ಇವಾಗ ಲೇಟೆಸ್ಟ್ ಲೇಸರ್ಸ್ ಅಂತೆಲ್ಲ ಬಂದಿದೆ ಅದರ ಮೂಲಕ ವಿ ಕ್ಯಾನ್ ಪರ್ಮನೆಂಟ್ಲಿ ರಿಮೂವ್ ಇಟ್ ಬಟ್ ಯೂಶಲಿ ವಿ ಡೋಂಟ್ ಡೂ ಇಟ್ ಬಿಫೋರ್ 18 years ಬಿಕಾಸ್ ಏನಾಗುತ್ತೆ ಅಂದ್ರೆ ಈ ಮಕ್ಕಳದು ಕಣ್ ಬಗ್ಗೆ ಮತ್ತೆ ಗ್ಲಾಸಸ್ ಬಗ್ಗೆ ತಿಳ್ಕೊಬೇಕು ದೊಡ್ಡರು ಏನ್ ದೊಡ್ಡವರು ಏನ್ ಹೇಳ್ತಾರೆ ಅಂದ್ರೆ ಇವಾಗ ನಾವು ಒಂದು 5-6 ವರ್ಷದ ಒಂದು ಮಗು ಒಂದು ಕನ್ನಡಕ ಕೊಟ್ಬಿಟ್ವಿ ಅವ್ರೇನ್ ತಿಳ್ಕೊಂತಾರೆ ಮಗು ಕನ್ನಡಕ ಕೊಟ್ಟಿದ್ದಾರೆ ಡಾಕ್ಟರ್ ಕನ್ನಡಕ ಕರೆಕ್ಟ್ ಹಾಕೊಂಡ್ಬಿಟ್ರೆ ಇನ್ನು 1-2 ವರ್ಷಗಳಿಗೆ ಸರಿ ಹೋಗ್ಬಿಡುತ್ತೆ ಅಂತ ಅದು ಸರಿ ಹೋಗೋದಿಲ್ಲ ಸರಿ ಹೋಗೋದಿಲ್ಲ ಒಂದ್ಸತಿ ಗ್ಲಾಸ್ ಡಿಫೆಕ್ಟ್ ಬಂದ್ರೆ ಯೂಶಲಿ ಅದು ಪರ್ಮನೆಂಟ್ ಆಗಿ ಇರುತ್ತೆ ಒಂದು ಇನ್ನೊಂದು ಏನಂದ್ರೆ ಮಕ್ಕಳು ಬೆಳೀತಾ ಬೆಳೀತಾ ನಂಬರ್ ಕೂಡ ಅದ್ರ ಜೊತೆ ಬೆಳೆದು ಬಿಡುತ್ತೆ ಅಯ್ಯೋ ಡಾಕ್ಟ್ರೆ ನೀವು ಗ್ಲಾಸ್ ಕೊಟ್ಬಿಟ್ಟಿದ್ದೀರಾ ನೋಡಿ ಹೋದ ವರ್ಷ 3 ಇತ್ತು ಈ ವರ್ಷ 4 ಆಗ್ಬಿಟ್ಟಿದೆ ಆಗಿದ್ರೆ ಏನ್ ತಪ್ಪು ಅವ್ನ್ ಸರಿಯಾಗಿ ಹಾಕೊಂತಾನೆ ಯಾಕೆ ಏರ್ತು ಅಂತ ಕೇಳ್ತಾರೆ ಅದು ಗ್ಲಾಸ್ ಹಾಕೊಳ್ಳೋಕ್ಕೂ ಹಾಕದೇ ಇರೋಕ್ಕೂ ಸಂಬಂಧ ಇಲ್ಲ ಅದು ಕಣ್ಣಿಗೆ ಎಷ್ಟು ಪವರ್ ಡಿಫೆಕ್ಟ್ ಇದೋ ಅದ್ರ ಪಾಡಿಗೆ ಅದು ಬೆಳ್ಕೊಂತಾ ಹೋಗುತ್ತೆ ಸೊ ಬಿಕಾಸ್ ಚಿಲ್ಡ್ರನ್ ಗ್ರೋ ದೇ ಗ್ರೋ ನಂಬರ್ ಆಲ್ಸೋ ಯೂಶಲಿ ಗ್ರೋಸ್ ವಿತ್ ದೆಮ್ ಆ ನಂಬರ್ ಗ್ರೋ ಆದಾಗ ಅದಕ್ಕೆ ನಾವು ಹೇಳ್ತೀವಿ ಮಕ್ಕಳಲ್ಲಿ 6 ತಿಂಗಳು ವರ್ಷಕ್ಕೊಮ್ಮೆ ಚೆಕ್ ಮಾಡಬೇಕು ಆ ಗ್ಲಾಸ್ ಚೇಂಜ್ ಮಾಡ್ತಾ ಇರಬೇಕು ಇಫ್ ಇಟ್ ಇಸ್ ನೆಸೆಸರಿ ದೇ ಶುಡ್ ವೇರ್ ದ ಪ್ರಾಪರ್ ಗ್ಲಾಸಸ್ ಇನ್ ದ ಪ್ರಾಪರ್ ವೇ ಖಂಡಿತವಾಗ್ಲೂ ನಮಗೆ ಇನ್ನೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಇವಾಗ ನಿಮ್ಮ ಈ ಲೇಸಿಕ್ ಸರ್ಜರೀಸ್ಗಳು ಅಂತ ಹೇಳಬೇಕಿದ್ದಾಗ ಅದರೊಳಗೆ ಇವಾಗ ಹಲವಾರು ರೀತಿಯಾದಂತಹ ಆಪ್ಷನ್ಸ್ ಅಂತ ಹೇಳಿ ಇರ್ತದೆ ಅದನ್ನ ಯಾರಿಗೆ ಸೂಕ್ತ ಯಾವ ವಯಸ್ಸಿನಲ್ಲಿ ಸೂಕ್ತ ಎಲ್ಲಿ ತನಕ ಸೂಕ್ತ ಅಂತ ಹೇಳುವಂತದ್ದು ಇರ್ತದೆ ಇದನ್ನ ಡಿಸಿಷನ್ ತಗೊಳ್ಳೋ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಯಾವ ಗೈಡ್ ಲೈನ್ಸ್ ಅಂತ ಹೇಳಿ ನೀವು ಕೊಡ್ತೀರಾ ಅಥವಾ ಯಾವ ಆಧಾರದ ಮೇಲೆ ಡಿಸಿಷನ್ ತಗೋಬಹುದು ಅಂತ ಹೇಳ್ತೀರಾ ಡಾಕ್ಟರ್ ಇವಾಗ ಲ್ಯಾಸಿಕ್ ಸರ್ಜರಿ ಇಸ್ ಅ ಬಿಗ್ ಬೂನ್ ಆಕ್ಚುಲಿ ಟು ಪೀಪಲ್ ಹೂ ವಾಂಟ್ ಟು ಗೆಟ್ ಪರ್ಮನೆಂಟ್ ರಿಲೀಫ್ ಫ್ರಮ್ ಗ್ಲಾಸಸ್ ಅಂದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ ಅಪ್ ಟು 18 years ಯೂಶಲಿ ವಿ ಡೋಂಟ್ ಅಡ್ವೈಸ್ ಯಾಕಂದ್ರೆ ಅವರು ಅದೊಂದು ಫಿಸಿಕಲ್ ಗ್ರೋ ಆಗುವಾಗ ನಂಬರ್ ಕೂಡ ಗ್ರೋ ಆಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಒಂದ್ ವೇಳೆ ನಾವು 16 ವರ್ಷಕ್ಕೆ ಇವಾಗ ಆಪರೇಷನ್ ಲ್ಯಾಸಿಕ್ ಮಾಡಿಬಿಟ್ಟು ನಂಬರ್ ತೆಗೆದು ಅಂತ ತಿಳ್ಕೊಳ್ಳಿ ಆಮೇಲೆ ಅದ್ ನಂಬರ್ ಪುನಃ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಅದು ನಾವು ಮಾಡಿರೋ ಕೆಲಸ ವೇಸ್ಟ್ ಆಗುತ್ತೆ ಸೊ ಯೂಶಲಿ ನಂಬರ್ ಸ್ಟೆಬಿಲೈಸ್ ಆದ್ಮೇಲೆ ನಾವು ಮಾಡೋದು ಅಂತ ಒಂದು ಪ್ರಿನ್ಸಿಪಲ್ ಇಟ್ಟುಕೊಂಡು ಅಂಡ್ ಯೂಶಲಿ ಅರೌಂಡ್ 18 years 18-19 years ಗೆ ಅದು ಸ್ಟೆಬಿಲೈಸ್ ಆಗ್ತದೆ ಆಫ್ಟರ್ ವಿ ಆರ್ ವೆರಿ ಶೋರ್ ದಟ್ ದ ನಂಬರ್ ಸ್ಟೆಬಿಲೈಸ್ ದೆನ್ ವಿ ಕ್ಯಾನ್ ಟೋಟಲಿ ರಿಮೂವ್ ದ ನಂಬರ್ ಥ್ರೂ ದೀಸ್ ಪ್ರೊಸೀಜರ್ ಆಫ್ ಲ್ಯಾಸಿಕ್ ಬಟ್ ಇವಾಗ ಒಂದು ಏಜ್ ಫ್ಯಾಕ್ಟರ್ ವಿಲ್ ಕಮ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಫಸ್ಟ್ ಲ್ಯಾಸಿಕ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅದು ಮಾಡಲೇಬೇಕಂತ ಏನಿಲ್ಲ ಇಟ್ಸ್ ಅನ್ ಆಪ್ಷನ್
ಆವಾಗ ಹೇಳಿದ್ನಲ್ಲ ನೆಕ್ಸ್ಟ್ ಆಪ್ಷನ್ ಇಸ್ ಆಲ್ಸೋ ಕಾಂಟ್ಯಾಕ್ಟ್ ಲೆನ್ಸಸ್ ಅಂಡ್ ಥರ್ಡ್ ಆಪ್ಷನ್ ಯಾಕಂದ್ರೆ ಕೆಲವರು ಗ್ಲಾಸಸ್ ಹಾಕೋ ಇಂಟ್ರೆಸ್ಟ್ ಇಲ್ಲ ಕೆಲವರಿಗೆ ಈ ಕಾಂಟ್ಯಾಕ್ಟ್ ಲೆನ್ಸ್ ಪ್ರಾಬ್ಲಮ್ ಇರುತ್ತೆ ಅಲರ್ಜಿ ಇರುತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋಕೆ ಆಗೋದಿಲ್ಲ ಮತ್ತೆ ಕೆಲವರಿಗೆ ಅದು ಬೇಡ ಬೇಡಪ್ಪ ನನಗೆ ಐ ವಾಂಟ್ ಪರ್ಮನೆಂಟ್ ರಿಲೀಫ್ ಅಂತ ದೆನ್ ದೇ ವಾಂಟ್ ಇಟ್ ಆಕ್ಚುಲಿ ಇಟ್ ಇಸ್ ಮೋರ್ ದ ಪೇಷಂಟ್ ವಾಂಟಿಂಗ್ ದೆನ್ ದ ಡಾಕ್ಟರ್ ಅಡ್ವೈಸಿಂಗ್ ಸೊ ವೆನ್ ದೇ ವಾಂಟ್ ಇಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಫ್ಟರ್ ವಿ ಮೇಕ್ ಶೂರ್ ದ ನಂಬರ್ ಎಸ್ಟಾಬ್ಲೈಸ್ ದೆನ್ ವಿ ಟೇಕ್ ಇನ್ ಟು ಕನ್ಸಿಡರೇಷನ್ ವಾಟ್ ನಂಬರ್ ದೇ ಹ್ಯಾವ್ ಕೆಲವರಿಗೆ ಮೂರ್ ಇರುತ್ತೆ ನಾಲ್ಕು ಇರುತ್ತೆ ಅವೆಲ್ಲ ನಾವು ಒಂದು ಲೋವರ್ ಮಾಡರೇಟ್ ಪವರ್ ಅಂತ ಹೇಳ್ತೀವಿ ಕೆಲವರಿಗೆ ಹತ್ತು ಹದಿನೈದು ಎಲ್ಲ ಇರುತ್ತೆ ವೆರಿ ಹೈ ಪವರ್ ಅಂತ ಹೇಳ್ತೀವಿ ಟೇಕಿಂಗ್ ದಿಸ್ ಪವರ್ ಇನ್ ಟು ಕನ್ಸಿಡರೇಷನ್ ದೆನ್ ಆಲ್ಸೋ ಸಿ ಒನ್ ವೆನ್ ವಿ ಲೇಸರ್ ವಿ ಮೇ ಹ್ಯಾವ್ ಟು ನೋ ರಿಮೂವ್ ಅ ಪೋರ್ಷನ್ ಆಫ್ ದ ಕಾರ್ನಿಯಾ ಅಂದ್ರೆ ಆ ಫ್ರಂಟ್ ಕರಿಗುಡ್ಡೆದು ಅದನ್ನ ಪುನಃ ರೀಕಾರ್ ಮಾಡಬೇಕಾಗುತ್ತೆ ಆವಾಗ ಅಷ್ಟು ಸಫಿಷಿಯಂಟ್ ಥಿಕ್ನೆಸ್ ಇರಬೇಕು ಇದು ನಮ್ಮ ಕಾರ್ನೆ ಒಂದು ನಾರ್ಮಲ್ ಥಿಕ್ನೆಸ್ ಇರುತ್ತೆ 500 ಮೈಕ್ರಾನ್ಸ್ ಅಂತ ಹೇಳ್ತೀವಿ ಅಂದ್ರೆ 0.5 ಮಿಲಿಮೀಟರ್ಸ್ ಇರುತ್ತೆ ಅಷ್ಟು ದಟ್ಸ್ ಅನ್ ಆವರೇಜ್ ಥಿಕ್ನೆಸ್ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರೋದು ಇರಬಹುದು ಕೆಲವರಿಗೆ ಸ್ವಲ್ಪ ಕಮ್ಮಿ ಕೂಡ ಇರಬಹುದು ಈ ಕಮ್ಮಿ ಇದ್ದವರಿಗೆ ಅಂಡ್ ಇಫ್ ದೇ ಹ್ಯಾವ್ ವೆರಿ ಹೈ ನಂಬರ್ಸ್ ದೆನ್ ವೆನ್ ವಿ ಕೆನಾಟ್ ರಿಮೂವ್ ಟೂ ಮಚ್ ಆಫ್ ದ ಕಾರ್ನೆ ಬಿಕಾಸ್ ದೆನ್ ದ ಕಾರ್ನಿಯಲ್ ಬಿಕಮ್ ವೀಕ್ then you will get so many other associated problems when we do that so if we can balance the two normal thickness ide sufficient power ge now cornea laser madostu thickness ide anta helidre then we do a number of preliminary tests to make sure that this is sure yakandre work agutte anta ella ಲಾಸಿಕ್ ಕೇಳಿದವರಿಗೆ ಲೇಸರ್ ಕೇಳಿದವರಿಗೆ ನಾವು ಲೇಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೋ ಮೆನಿ ಟೈಮ್ಸ್ ವಿ ರಿಜೆಕ್ಟ್ ಬೇಡಪ್ಪ ಯುವರ್ ಐ ಡಸ್ ನಾಟ್ ಪರ್ಮಿಟ್ ದಿಸ್ ಲಾಸಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಅಂತವರಿಗೆ ವಿ ಹ್ಯಾವ್ ಗಾಟ್ ಡಿಫ್ರೆಂಟ್ ಆಪ್ಷನ್ಸ್ ಆಲ್ಸೋ ಓಕೆ ಸೊ ಇವಾಗ ತುಂಬನೇ ಹೈ ಪವರ್ ಇತ್ತು ವಿ ಕನಾಟ್ ಡೂ ಲೇಸರ್ ಈ ಲಾಸಿಕ್ ಅಂತೀವಿ ಲಾಸಿಕ್ ಅಂತ ಹೇಳಿದ್ರೆ ಔಟರ್ ಸರ್ಫೇಸ್ ಮೇಲೆ ನಾವು ಲೇಸರ್ ಮಾಡಿ ಪುನಃ ನಾರ್ಮಲ್ ಪವರ್ ಮಾಡೋದು ಓಕೆ ಬಟ್ ಆತರ ಮಾಡುವಷ್ಟು ಸಫಿಷಿಯಂಟ್ ಕಾರ್ನಿಯಲ್ ಥಿಕ್ನೆಸ್ ಇಲ್ಲ ಅಥವಾ ತುಂಬಾನೇ ನಾವು ಅದ್ ಮಾಡಕ್ ಹೋದ್ರೆ ಕಾರ್ನಿಯಾ ಬಿಕಮ್ಸ್ ಟೂತಿನ್ ಅಂತ ಹೇಳಿ ನಮ್ಗೊಂದು ಫಿಯರ್ ಇದ್ರೆ ದೆನ್ ವಾಟ್ ವಿ ಡೂ ಇಸ್ ಇಂಟ್ರಾ ಆಕ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸಸ್ ಹಾಕ್ಬಿಡ್ತೀವಿ ಇಂಪ್ಲಾಂಟಬಲ್ ಕಾಂಟ್ಯಾಕ್ಟ್ ಲೆನ್ಸಸ್ ಅಂತ ICL ಅಂತ ಹೇಳ್ತೀವಿ ಸೊ ಇವಾಗ 10-15 ಪವರ್ ಇತ್ತು ಅಂತ ಹೇಳಿದ್ರೆ ದೆನ್ ಆ ಕಾರ್ನಿಯಲ್ ಮುಟ್ಟಕ್ಕೆ ಹೋಗುದಿಲ್ಲ ನಾವು ಕಣ್ಣು ಒಳಗಡೆ ಪರ್ಮನೆಂಟ್ ಆಗಿ ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಸೇರಿಸ್ಬಿಡ್ತೀವಿ ದಟ್ ಇಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಎಸ್ಪೆಷಲಿ ಫಾರ್ ದಿಸ್ ಹೈಯರ್ ಪವರ್ಸ್ ಫಾರ್ ಪೀಪಲ್ ಹೂ ಡು ನಾಟ್ ಹ್ಯಾವ್ ಸಫಿಷಿಯಂಟ್ ಥಿಕ್ನೆಸ್ ಇನ್ ದ ಕಾರ್ನಿಯಾ ಇದು ಮಾಡಬಹುದು ಓಕೆ ಬಟ್ ಇವಾಗ ಕ್ಯಾಟ್ರಾಕ್ಟ್ ಅಂತ ಹೇಳುವಂತ ಒಂದು ವಿಚಾರದಲ್ಲಿ ಬಂದಾಗ ಇವಾಗ ಕೆಲವೊಂದು ಬಾರಿ ಇವಾಗ ಚಿಕ್ಕ ವಯಸ್ಸಿನಲ್ಲಿ ಇವಾಗ ಕ್ಯಾಟ್ರಾಕ್ಟ್ ಬರುವಂತದನ್ನು ನಾವು ನೋಡುತ್ತೇವೆ ಇವಾಗ ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಬರುವಂತದ್ದು ವಯಸ್ಸಾದ್ಮೇಲೆ ಅಂತ ಹೇಳುವಂತದ್ದು ಇರುತ್ತದೆ ಇದಕ್ಕೆ ಇವಾಗ ಟ್ರೀಟ್ಮೆಂಟ್ ಅಂತ ಹೇಳುವಂತದ್ದು ಒಂದೇ ಇರ್ತದೆ ಅಥವಾ ವ್ಯತ್ಯಾಸಗಳು ಏನಾದರೂ ಇರಬಹುದು ಡಾಕ್ಟ್ರೆ ಇಲ್ಲ ಇಲ್ಲ ಅದರಲ್ಲಿ ತುಂಬಾನೇ ವ್ಯತ್ಯಾಸ ಇರುತ್ತೆ ಇವಾಗ ಮಕ್ಕಳಲ್ಲಿ ಬರೋ ಕ್ಯಾಟ್ರಾಕ್ಟ್ಗೂ ಮತ್ತೆ ವಯಸ್ಸಾದ್ಮೇಲೆ ಬರೋ ಕ್ಯಾಟ್ರಾಕ್ಟ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಆಗಿ ನಾನು ನೋಡೋ ಕ್ಯಾಟ್ರಾಕ್ಟ್ ಏನಂದ್ರೆ ಒಂದು 50-60 ವರ್ಷ ಆದ್ಮೇಲೆ ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಹೇಗೆ ನಮ್ಗೆ ವಯಸ್ಸಾಗ್ತಾ ಆಗ್ತಾ ಕೂದಲು ಹಣ್ಣಾಗುತ್ತೋ ಹಾಗೆ ವಯಸ್ಸಾಗ್ತಾ ಆಗ್ತಾ ನ್ಯಾಚುರಲಿ ದಿ ಲೆನ್ಸ್ ಬಿಕಮ್ಸ್ ಒಪೇಕ್ ಆವಾಗ ಆ ಲೆನ್ಸ್ ಅನ್ನ ತೆಗೆದುಬಿಟ್ಟು ಬೇರೆ ಲೆನ್ಸ್ ಹಾಕಲೇಬೇಕು ಅದೇ ಕಾಣದೇ ಇಲ್ಲ ಸೊ ಮೊದಲೇನು ಮಾಡ್ತಾ ಇದ್ರು ಅಂದ್ರೆ ಬರೀ ಕ್ಯಾಟ್ರಾಕ್ಟ್ ಲೆನ್ಸ್ ತೆಗಿತಾ ಇದ್ರು ಅಂಡ್ ದೇ ಡಿಡ್ ವಿ ಡಿಡ್ ನಾಟ್ ಹ್ಯಾವ್ ದ ಟೆಕ್ನಾಲಜಿ ಟು ರೀಪ್ಲೇ ದ ಲೆನ್ಸ್ ಇನ್ಸೈಡ್ ಇನ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಆವಾಗ ನೀವು ನೋಡಿರ್ಬೋದು ಹಳೆ ಜನರೇಷನ್ ಪ್ರೀವಿಯಸ್ ಜನರೇಷನ್ ಅಲ್ಲಿ ಈಸ್ಟ್ ದಪ್ಪ ಸೋಡಾ ಗ್ಲಾಸ್ ಹಾಕಿರೋ ಔಟ್ ಸೈಡ್ ವಯಸ್ಸಾದ್ಮೇಲೆ ಅಂದ್ರೆ ಅವ್ರ ಲೆನ್ಸ್ ರಿಮೂವ್ ಮಾಡಿ ದಿ ಆರ್ ರೀಪ್ಲೇಸ್ ದ ಲೆನ್ಸ್ ಔಟ್ ಸೈಡ್ ಸೊ ಥಿಕ್ ಗ್ಲಾಸಸ್ ಇರೋದು ಎವ್ರಿಥಿಂಗ್ ಯೂಸ್ ಟು ಗೆಟ್ ಎನ್ಲಾರ್ಜ್ಡ್ ಅವರಿಗೆ ನಡೆಯೋಕೆ ಹೆಜ್ಜೆ ಇಡೋಕೆ ತುಂಬಾ ಕಷ್ಟ ಅನ್ಯಾಚುರಲ್ ವಿಷನ್ ಬರ್ತಾ ಇತ್ತು ಸೊ ಆಮೇಲೆ ಅಫ್ ಕೋರ್ಸ್ ಇನ್ ದ ಲಾಸ್ಟ್ 4-5 ಡಿಕೇಡ್ಸ್ ಇಂಟ್ರಾಕ್ಯುಲರ್ ಲೆನ್ಸ್ ಅಂತಾನೆ ಬಂತು ವಿ ಆರ್ ಇನ್ ಅ ಪೊಸಿಷನ್ ಟು ರೀಪ್ಲೇಸ್ ದ ಲೆನ್ಸ್ ಇನ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಸೊ ಆವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಲೆನ್ಸ್ ತೆಗೆದುಬಿಟ್ಟು ಅವರ ಲೆನ್ಸ್ ಪವರ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಒರಿಜಿನಲ್ ಹಾಕ್ತೀವಿ ಬಟ್ ಮಕ್ಕಳಲ್ಲಿ ನಾರ್ಮಲ್ ಆಗಿ ಕ್ಯಾಟ್ರಾಕ್ಟ್ ಬರೋದು ರೇರ್ ಇಟ್ಸ್ ನಾಟ್ ವೆರಿ ಕಾಮನ್ ಪ್ರಾಬ್ಲಮ್ ಬಟ್ ಹೇಳಲಿಕ್ಕೆ ಆಗೋದಿಲ್ಲ ಹುಟ್ಟುವಾಗಲೇ ಸಮ್ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆರ್ ಲೇಟರ್ ಬಿಕಾಸ್ ಆಫ್ ಇಂಜುರಿ ಆರ್ ಇನ್ಫೆಕ್ಷನ್ ಏನೋ ಒಂದು ತೊಂದರೆ ಆಗಿಬಿಟ್ಟು ಪೊರೆ ಬರಬಹುದು ಆವಾಗ ಮಕ್ಕಳಲ್ಲಿ ಪೊರೆ ಬಂದ ಮೇಲೆ ನಾವು ಆಪರೇಷನ್ ಮಾಡಲೇಬೇಕು ಈ ದೊಡ್ಡವರಷ್ಟು ಟೈಮ್ ಕೊಡೋದಿಲ್ಲ ದೊಡ್ಡವರಿಗಾದ್ರೆ ಸ್ವಲ್ಪ ಟೈಮ್ ಆಫ್ ಆಪರೇಷನ್ ಕ್ಯಾಟ್ರಾಕ್ಟ್ಗೆ ಫ್ಲೆಕ್ಸಿಬಲ್ ಇರುತ್ತೆ ಇಮಿಡಿಯೇಟ್ ಆಗಿ ಕೂಡ ಮಾಡಬಹುದು ಇಲ್ಲ ಡಾಕ್ಟರ್ ನಮ್ಮ ಮನೆಯಲ್ಲೇನೋ ಮದುವೆಗಿದೆ ಇದೆ ನನ್ನೊಂದು 3 ತಿಂಗಳು ಟೈಮ್ ಬೇಕಂದ್ರೆ ಏನಂತ ಇಶ್ಯೂ ಆಗಿಲ್ಲ ಅದು ಬೆಳೆದ ಮೇಲೆ ನಾವು ಟೈಮ್ ಕೊಡೋದಿಲ್ಲ ಈ ಬೆಳೆಯುವ ಸ್ಟೇಜ್ ಅಲ್ಲಿ ಕೆಲವರಿಗೆ ಒಂದು ವರ್ಷನ 2 ವರ್ಷನ ತಗೋತದೆ ಪೊರೆ ಬೆಳಿಬೇಕಂತ ನಾವು ಹೇಳೋದಿಲ್ಲ ಇವಾಗ ಪ್ರೆಸೆಂಟ್ ಡೇ ಟ್ರೀಟ್ಮೆಂಟ್ ನಲ್ಲಿ ಹಳೆ ಕಾಲದಲ್ಲಿ ಹೇಳ್ತಾ ಇತ್ತು ಬೆಳಿಲಿ ಬೆಳಿಲಿ ಏನ್ ಅರ್ಜೆಂಟ್ ಇಲ್ಲ ಅಂತ ದೂಡ್ತಾ ಇದ್ವಿ ಯಾಕಂದ್ರೆ ಅವರ್ ಏನೋ ಟ್ರೀಟ್ಮೆಂಟ್ ವಾಸ್ ನಾಟ್ ದಟ್ ಪರ್ಫೆಕ್ಟ್ ಸೊ ಏನಾಗ್ತಾ ಇತ್ತು ಅಂದ್ರೆ ಇವಾಗ ಪೊರೆ ಬೆಳೆದ ಮೇಲೆ ಹೇಗೋ ಅವನಿಗೆ ಕಾಣೋದಿಲ್ಲ ಜಾಸ್ತಿ ನಾವು ಅವಾಗ ಲೆನ್ಸ್ ಬರೀ ತೆಗೆದುಬಿಟ್ಟು ಬರೀ ಕಣ್ಣಲ್ಲಿ ಬಿಟ್ಟು ನಾ ಇಷ್ಟಾದ್ರೂ ಕಾಣತಲ್ಲ ಅಂತ ಖುಷಿಯಾಗಿರ್ತದೆ ಇವಾಗ ದ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಸೊ ವಿ ಹ್ಯಾವ್ ಟು ಗಿವ್ ನಿಯರ್ ನ್ಯಾಚುರಲ್ ವಿಷನ್ ಅಂಡ್ ಸೊ ಇವಾಗ ಕೆಲವರ ಮೇನ್ ಕ್ವಶನ್ ಅಂದ್ರೆ ಯಾವ ಟೈಮ್ಗೆ ನಾವು ಎಷ್ಟೊತ್ತಿಗೆ ನಾವು ಆಪರೇಷನ್ ಮಾಡ್ಬೇಕು ಡಾಕ್ಟರ್ ಅಂತ ನಮ್ಮನ್ನ ಕೇಳ್ತಾರೆ ಹೌದು ಆಕ್ಚುಲಿ ಅದನ್ನ ನಾವು ಪೇಷಂಟ್ ಗೆ ಕೇಳ್ತೀವಿ ನಾವೇನ್ ಹೇಳೋದಂದ್ರೆ ಪೇಷಂಟ್ ಹತ್ರ ನಿಮ್ಗೆ ಇವಾಗ ಪೊರೆ ಸ್ಟಾರ್ಟ್ ಆಗಿದೆ ಈ ಪೊರೆಯಿಂದ ನಿಮ್ಗೆ ದೃಷ್ಟಿ ಏನಾದ್ರೂ ತೊಂದರೆ ಆಗಿದಾ ನಿಮ್ ಕೆಲಸ ಮಾಡಕ್ಕೆ ಓದಕ್ ತೊಂದರೆ ಆಗಿದಾ ಡ್ರೈವಿಂಗ್ ತೊಂದರೆ ಆಗಿದಾ
ಅರ್ಲಿ ಸ್ಟೇಜ್ ಅಲ್ಲಿ ನಾವು ಇವಾಗ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಪೊರೆ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಒಪಾಸಿಟಿ ಲೆನ್ಸ್ ಅಲ್ಲಿ ಇದ್ರೆ ಅದಕ್ಕೆ ಕ್ಯಾಟರಾಕ್ಟ್ ಅಂತೀವಿ ನಾವು ಬಟ್ ಇಟ್ ಮೇ ಬಿ ಇನ್ ದ ಪೆರಿಫರಿ ಸೆಂಟ್ರಲ್ ಇಲ್ಲ ಅಥವಾ ಸೆಂಟ್ರಲ್ ಅಲ್ಲಿ ಸ್ವಲ್ಪ ಇದೆ ಅಂಡ್ ಪೇಷಂಟ್ ಏನು ಅಂತದೇನು ತೊಂದರೆ ಇಲ್ಲ ಡಾಕ್ಟರ್ ಐ ಆಮ್ ಹ್ಯಾಪಿ ಆಸ್ ಐ ಆಮ್ ನಾನು ಓದ್ಬಹುದು ನಾನು ನಡೀತೀನಿ ಡ್ರೈವಿಂಗ್ ಕೂಡ ಮಾಡ್ತೀನಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ದೆನ್ ವಿ ಸೇ ಓಕೆ ಯು ಕ್ಯಾನ್ ವೇಟ್ ವೇಕ್ ಇಟ್ ಓಕೆ ಬಟ್ ಇವಾಗ ಅದರೊಳಗೂ ಇವಾಗ ಪ್ರೊಸೀಜರ್ ಅಂತ ಹೇಳುವಂಥದ್ದು ಸ್ಟ್ಯಾಂಡರ್ಡ್ ಆಗಿ ಇರುವಂತಹ ಒಂದು ಪ್ರೊಸೀಜರ್ ಅಥವಾ ಅದರೊಳಗಿನ ವ್ಯತ್ಯಾಸಗಳು ಅಂತಾದ್ರೂ ಇರ್ತದೆ ಡಾಕ್ಟರ್ ಇವಾಗ ಈವನ್ ಕ್ಯಾಟರಾಕ್ಟ್ ಎಕ್ಸ್ಟ್ರಾಕ್ಷನ್ಗೆ ನಂಬರ್ ಆಫ್ ಪ್ರೊಸೀಜರ್ಸ್ ಬಂದಿದೆ ಇವಾಗ ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್ ಡ್ರಾಮ್ಯಾಟಿಕಲಿ ಏನಾಗಿದೆ ಅಂದ್ರೆ ಮೊದಲೆಲ್ಲ ನಾವು ಒಂದು ಪೊರೆ ಆಪರೇಷನ್ ಅಂದ್ರೆ ಇಷ್ಟು ಒಂದು ಅರ್ಧ ಐಬಾಲ್ ನ ಕುಯ್ದುಬಿಟ್ಟು ಲೆನ್ಸ್ ತೆಗೆದ್ಬಿಟ್ಟು ಆಮೇಲೆ ಹೊಲಿಗೆಗಳಿಗೆ ಹಾಕ್ಬಿಟ್ಟು ಏನೇನೋ ಮಾಡ್ತಿದ್ವಿ ದೆನ್ ಅದಕ್ಕೆ ಆವಾಗೆಲ್ಲ ನಾನು ಓದ್ತಾ ಇರ್ಬೇಕಾದ್ರೆ ಎಂ ಎಸ್ ಓದ್ತಾ ಇರ್ಬೇಕಾದ್ರೆ ಇಲ್ಲೇ ಮಿಂಟ್ ಹಾಸ್ಪಿಟಲ್ ನಲ್ಲಿ ಎರಡು ಕಣ್ಣು ಕಟ್ಟಿ ಒಂದ್ ವಾರ ಬೆಡ್ ಮೇಲೆ ಮಲ್ಸರ್ ಆತರ ಎಲ್ಲ ಮಾಡ್ತಾ ಇದ್ವಿ ನೋಡಿ ಇವಾಗ ಒಂದು 30 ಇಯರ್ಸ್ ಒಳಗೆ ಎಷ್ಟು ಇಂಪ್ರೂವ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವಾಗ ಸ್ಟಿಚ್ಲೆಸ್ ಓಪನಿಂಗ್ ವಿ ಮೇಕ್ ಒಂದು ಹೊಲಿಗೆ ಕೂಡ ಹಾಕೋದಿಲ್ಲ ಮೈಕ್ರೋ ಸರ್ಜರಿ ಅಂತ ಹೇಳ್ತೀವಿ ಥ್ರೂ ಮೈಕ್ರೋಸ್ಕೋಪ್ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಬೈ ಅ ಸ್ಪೆಷಲ್ ಮಷೀನ್ ವಿ ಗ್ರೈಂಡ್ ದ ಹೋಲ್ ಲೆನ್ಸ್ ವಿ ಸಕ್ ಇಟ್ ಔಟ್ ಆಮೇಲೆ ವಿ ಪುಷ್ ಇನ್ ಅವರ ಕ್ಯಾಲ್ಕುಲೇಟೆಡ್ ಪವರ್ ಲೆನ್ಸ್ ಅನ್ನ ಕಣ್ಣೊಳಗಡೆ ನ್ಯಾಚುರಲ್ ಪ್ಲೇಸ್ಗೆ ಹಾಕ್ಬಿಡ್ತೀವಿ ಆವಾಗ ದಿ ಸರ್ಜರಿ ಇಸ್ ವೆರಿ ಅಕ್ಯುರೇಟ್ ದ ರಿಸಲ್ಟ್ಸ್ ಆರ್ ಎಕ್ಸಲೆಂಟ್ ಸೇಫ್ಟಿ ಇಸ್ ವೆರಿ ಹೈ ಸರ್ಜರಿ ಓಕೆ ದಟ್ ಆಲ್ಸೋ ಇನ್ ಕ್ಯಾಟರಾಕ್ಟ್ ಬಟ್ ಇವಾಗ ಲೇಟೆಸ್ಟ್ ಅಂತ ಹೇಳಿದ್ರೆ ಇನ್ನು ಮೊದಲು ಇದಕ್ಕೇನೆ ಲೇಸರ್ ಸರ್ಜರಿ ಅಂತ ಹೇಳ್ತಾ ಇದ್ರು ಜನರು ಯಾಕಂದ್ರೆ ದೊಡ್ಡದು ಕುಯ್ದು ಹೊಲಿಗೆ ಹಾಕೋ ಬದಲು ಇವಾಗ ಸ್ಟಿಚ್ಲೆಸ್ ಸರ್ಜರಿ ಮಾಡ್ತಿದ್ದೆ ಅದು ಫೇಕೋ ಎಮಲ್ಸಿಫಿಕೇಶನ್ ಅಂತ ಹೇಳ್ತಾ ಇದ್ವಿ ಅದಕ್ಕೆ ಏನೋ ಸಮ್ ಡಾಕ್ಟರ್ ಹೇಳಿ ಅಥವಾ ಪೇಷಂಟ್ ಲೇಸರ್ ಲೇಸರ್ ಆಪರೇಷನ್ ಅಂತ ಹೇಳಿದ್ರು ಆಕ್ಚುಲಿ ಅದರಲ್ಲಿ ಲೇಸರ್ ಯೂಸ್ ಮಾಡ್ತಾ ಇಲ್ಲ ನಾವು ಇವಾಗ ಪ್ರೆಸೆಂಟ್ ಡೇ ಆಕ್ಚುಲ್ ಲೇಸರ್ಸ್ ಬಂದಿದೆ ಈ ಕ್ಯಾಟ್ರಾಕ್ಟ್ಗೆ ಅದು ಮಾತ್ರ ಇವಾಗ ನಾವು ಯಾವುದೇ ಒಂದು ಓಪನಿಂಗ್ ಮಾಡೋದಾಗ್ಲಿ ಕಣ್ಣಲ್ಲಿ ಬ್ಲೇಡ್ ಅಲ್ಲಿ ಮಾಡ್ತೀವಿ ಈವನ್ ಇನ್ ದ ಲೇಟೆಸ್ಟ್ ಟೆಕ್ನಿಕ್ ಅಂಡ್ ಸೆಂಟ್ರಲ್ ಲೆನ್ಸ್ ಕ್ಯಾಪ್ ಬ್ಯಾಗ್ ಅನ್ನ ಓಪನ್ ಮಾಡೋದು ಒಂದು ನೀಡ್ಲ್ ಅಲ್ಲಿ ಮಾಡ್ತೀವಿ ಮ್ಯಾನ್ಯೂಲಿ ಇವಾಗ ಲೇಸರ್ ಅಸ್ ಟೇಕನ್ ಓವರ್ ದಟ್ ಥ್ರೂ ಲೇಸರ್ ಆಲ್ ಓಪನಿಂಗ್ಸ್ ವಿಲ್ ಬಿ ಮೇಡ್ ಅಂಡ್ ಥ್ರೂ ಲೇಸರ್ ಈವನ್ ದ ಕ್ಯಾಪ್ಸೂಲ್ ವಿಲ್ ಬಿ ಕಟ್ ಈವನ್ ದ ಲೆನ್ಸ್ ವಿಲ್ ಬಿ ಮೇಡ್ ಇನ್ ಟು ಯುನೋ ನಂಬರ್ ಆಫ್ ಪೀಸಸ್ ಥ್ರೂ ದ ಲೇಸರ್ ಆಲ್ ಹ್ಯಾವ್ ಟು ಡೂ ಏನ್ ಮಾಡ್ಬೇಕಂದ್ರೆ ಒಳಗಡೆ ಹೋಗ್ಬಿಟ್ಟು ಆ ಲೆನ್ಸ್ ಪೀಸ್ ನ ಸಕ್ ಮಾಡಿಬಿಟ್ಟು ಒಂದು ಇಂಜೆಕ್ಟ್ ಮಾಡಿದ್ರಾಯ್ತು ದಿಸ್ ಇಸ್ ಟ್ರೂ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಬಂದಿದೆ ಅದು ಓಕೆ ಬಟ್ ಇರುವಂತ ಒಂದು ಕನ್ಸರ್ನ್ ಅಂತ ಹೇಳಿದ್ರೆ ಇವಾಗ ಯಾವುದೇ ರೀತಿಯಾದಂತಹ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಮೂಲಕ ಅದನ್ನ ಕ್ಲಿಯರ್ ಮಾಡಿದಾದ್ಮೇಲೆ ಮತ್ತೊಮ್ಮೆ ಬರುವಂತಹ ಚಾನ್ಸಸ್ ಇರ್ತದ ಅನ್ನೋದು ಒಂದು ಪ್ರಶ್ನೆ ಆಗಿರ್ತದೆ ಡಾಕ್ಟರ್ ಕ್ಯಾಟ್ರಾಕ್ಟ್ ಪರ್ಸೆ ವಾಪಸ್ ಬರೋದಿಲ್ಲ ಒಂದೇ ಸತಿ ಯಾಕಂದ್ರೆ ನಾವು ಲೆನ್ಸ್ ತೆಗೆದಾದ್ಮೇಲೆ ಅದ್ರ ಕಥೆನೆ ಮುಗಿದೋಯ್ತು ಲೆನ್ಸ್ ಇಸ್ ನಾಟ್ ದೇರ್ ಇಟ್ಸ್ ಅನ್ ಆರ್ಟಿಫಿಷಿಯಲ್ ಲೆನ್ಸ್ ಆರ್ಟಿಫಿಷಿಯಲ್ ಲೆನ್ಸ್ ಅದು ತುಂಬಾ ಇನರ್ಟ್ ಮೆಟೀರಿಯಲ್ ಅದು ರಿಯಾಕ್ಟ್ ಮಾಡೋದಿಲ್ಲ ಅದ್ರ ಪಾಡಿಗೆ ಅದು ಕೂತ್ಕೊಂಡ್ಬಿಟ್ಟು ಅದು ಎಷ್ಟು ಪವರ್ ಇದೋ ಅಷ್ಟು ಫೋಕಸ್ ಮಾಡ್ತಾ ಇರುತ್ತೆ ಬಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಲೆನ್ಸ್ ಒಂದು ಬ್ಯಾಗ್ ಒಳಗಿರುತ್ತೆ ಇಟ್ಸ್ ಅ ಟ್ರಾನ್ಸ್ಪೇರೆಂಟ್ ಬ್ಯಾಗ್ ಸೊ ನಾವು ಒಂದು ನಮ್ದು ಲೆನ್ಸ್ ಆರ್ಟಿಫಿಷಿಯಲ್ ಲೆನ್ಸ್ ಕೂರಿಸಬೇಕಿದ್ರೆ ನಮ್ಗೆ ಈ ಬ್ಯಾಗ್ ಬೇಕು ಸೊ ನಾವು ಆ ಲೆನ್ಸ್ ಜೊತೆಗೆ ಬ್ಯಾಗ್ ಅನ್ನು ಕೂಡ ಹೊರಗೆ ತೆಗೆಯೋದಿಲ್ಲ ಇವಾಗ ಆ ಬ್ಯಾಗ್ ಅನ್ನ ಇಟ್ಟು ಬ್ಯಾಗ್ ಫ್ರಂಟ್ ಪೋರ್ಷನ್ ಅಲ್ಲಿ ಒಂದು ಸೆಂಟ್ರಲ್ ಓಪನಿಂಗ್ ಮಾಡಿಬಿಟ್ಟು ಆ ಥ್ರೂ ದ ಸೆಂಟ್ರಲ್ ಓಪನಿಂಗ್ ನಾವು ಲೆನ್ಸ್ ನ ಹೊರಗೆ ತೆಗಿತೀವಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಳೆ ಬ್ಯಾಗ್ ಒಳಗೆ ನಮ್ದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ಬಿಡ್ತೀವಿ ಸೊ ನ್ಯಾಚುರಲ್ ಪೊಸಿಷನ್ ಇರುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಒಂದು 15-20% ಆಫ್ ಕೇಸ್ ಅಲ್ಲಿ ದಿಸ್ ಬ್ಯಾಗ್ ಬಿಕಮ್ಸ್ ಅ ಲಿಟಲ್ ಥಿಕ್ ಲೇಟರ್ ಇಲ್ಲೊಂದು ಆರ್ಟಿಫಿಷಿಯಲ್ ಲೆನ್ಸ್ ಆ ಬ್ಯಾಗ್ ಮೇಲೆ ಕೂತ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಥಿಕ್ ಆಗುತ್ತೆ ಒಂದು ವರ್ಷ ಒಂದು ವರ್ಷ ಆದ್ಮೇಲೆ ನಾಟ್ ಎಲ್ರಿಗೂ ಆಗೋದಿಲ್ಲ ಇದು ಒಂದು 15-20% ಜನರಿಗೆ ಮಾತ್ರ ಈ ತರ ಆಗುತ್ತೆ ಅವಾಗ ಏನಾಗುತ್ತೆ ಕಣ್ಮುಂದೆ ಪುನಃ ಒಂದು ಸಣ್ಣ ಪರದೆ ಬಂದಂಗೆ ಆಗುತ್ತೆ ಇದಕ್ಕೆ ನಾವು ಸೆಕೆಂಡರಿ ಕ್ಯಾಟ್ರಾಕ್ಟ್ ಅಂತೀವಿ ಅಂದ್ರೆ ಪುನಃ ಕ್ಯಾಟ್ರಾಕ್ಟ್ ಬರೋದಲ್ಲ ಬ್ಯಾಗ್ ಸ್ವಲ್ಪ ಥಿಕ್ ಆಗೋದು ವಿಷನ್ ಡೌನ್ ಆಗುತ್ತೆ ಅದಕ್ಕೆ ನಾವು ಮೊದಲ ಕಾಲ ಆದ್ರೆ ಹಳೆ ಕಾಲದಲ್ಲಿ ಆಪರೇಷನ್ ಮಾಡಬೇಕಾಗಿತ್ತು ಆ ಬ್ಯಾಗ್ ಅನ್ನ ಓಪನ್ ಮಾಡಕ್ಕೆ ಇವಾಗ ವಿ ಹ್ಯಾವ್ ಗಾಟ್ ಸ್ಪೆಷಲ್ ಲೇಸರ್ಸ್ ಥ್ರೂ ದಟ್ ಲೇಸರ್ ವಿಲ್ ಮೇಕ್ ಅ ಸೆಂಟ್ರಲ್ ಸ್ಮಾಲ್ ಓಪನಿಂಗ್ ಇನ್ ದ ಬ್ಯಾಗ್ ಸೊ ಇಟ್ಸ್ ಅ ನಾನ್ ಇನ್ವೇಸಿವ್ ಟೆಕ್ನಿಕ್ ಔಟ್ ಪೇಷಂಟ್ ಬರ್ತಾರೆ ಕಾಣೋದಿಲ್ಲ ಅಂತಾರೆ ನಾವೆಲ್ಲ ಟೆಸ್ಟ್ ಮಾಡಿಬಿಟ್ಟು ಬೇರೆ ಎಲ್ಲ ಸರಿಯಾಗಿದೆ ಬರೀ ಬ್ಯಾಗ್ ಮಾತ್ರ ಥಿಕ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಓಪನ್ ಮಾಡಿಬಿಡ್ತೀವಿ ಲೇಸರ್ ಮೂಲಕ ದೇ ಕ್ಯಾನ್ ಗೋ ಹೋಮ್ ಅಂಡ್ ಬಿ ನಾರ್ಮಲ್ ದ ಸೇಮ್ ಡೇ ಇಟ್ಸ್ ಬಟ್ ಇವಾಗ ಇನ್ನೊಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ ಇವಾಗ ಗ್ಲಾಕೋಮಾಗೆ ಸಂಬಂಧಪಟ್ಟಂತ ಒಂದು ತೊಂದರೆಗಳು ಅಂತ ಹೇಳುವಂತದ್ದು ಇದನ್ನ ಇವಾಗ ಸ್ಕ್ರೀನಿಂಗ್ ಅಂತ ಹೇಳಿ ಅದನ್ನ ಪ್ರಮುಖವಾಗಿ ಕೇಳ್ಕೊಂಡು ಅದಕ್ಕೆ ಟೆಸ್ಟ್ ಗಳನ್ನ ಮಾಡಿಸ್ಕೋಬೇಕಾಗ್ತದ ಅಥವಾ ಇವಾಗ ಯಾವ ಹಂತದಲ್ಲಿ ಇದನ್ನ ಐಡೆಂಟಿಫೈ ಮಾಡ್ತಾರೆ ಡಾಕ್ಟರ್ ಸಿ ಈ ಗ್ಲಾಕೋಮಾ ಒಂದು ಕಾಯಿಲೆ ಇದೆಲ್ಲ ಇದು ವೆರಿ ಡೇಂಜರಸ್ ಕಾಯಿಲೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಈ ಕ್ಯಾಟ್ರಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ರಿವರ್ಸಬಲ್ ಫಾರ್ಮ್ ಆಫ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ದು ಫುಲ್ ದೃಷ್ಟಿ ಪೊರೆಯಿಂದ ಹೋಗ್ಬಿಟ್ರೆ 100% ಆ ಮನುಷ್ಯಗೆ ಏನು ಕಾಣೋದಿಲ್ಲ ಎರಡು ಕಣ್ಣು ಬ್ಲೈಂಡ್ ಆಗಿದೆ ಒಂದ್ ಹೆಜ್ಜೆ ಇಡಕ್ಕಾಗೋದಿಲ್ಲ ಅಂತ ಪೊಸಿಷನ್ ಇದ್ರು ಕೂಡ ಆ ಪೊರೆ ತೆಗೆದ ಮೇಲೆ ಎಲ್ಲ ನಾರ್ಮಲ್ ಬರುತ್ತೆ ಆಲ್ಮೋಸ್ಟ್ 100% ರಿಕವರಿ ಬರುತ್ತೆ ಬಟ್ ಈ ಗ್ಲಾಕೋಮಾದಲ್ಲಿ ಆತರ ಅಲ್ಲ ಗ್ಲಾಕೋಮಾ ಇಟ್ಸ್ ಅ ಥೀಫ್ ಆಫ್ ಸೈಟ್ ಅಂತ ಹೇಳ್ತೀವಿ ನಿಧಾನ ಬರೋದು ಅಂದ್ರೆ ಗ್ಲಾಕೋಮಾ ಅಂತ ಹೇಳಿದ್ರೆ ಏನಂದ್ರೆ ನಮ್ ಕಣ್ಣೊಳಗೆ ಒಂದು ಪ್ರೆಷರ್ ಇರುತ್ತೆ ಎನಿ ಆ ಬಾಲ್ ನೀವು ಬಾಲ್ ತಗೊಂಡ್ರೆ ಅದನ್ನ ಓದಿದ್ರೆ ಗೊತ್ತಾಗುತ್ತೆ ಹಾರ್ಡ್ ಆಗಿದೆ ಈ ಸಾಫ್ಟ್ ಆಗಿದೆ ಡಿಪೆಂಡಿಂಗ್ ಆನ್ ದ ಎಷ್ಟು ಏರ್ ಒಳಗಡೆ ಹಾಕಿರ್ತ೿ವಿ ನಾವು ಫುಟ್ಬಾಲ್ಗೆಲ್ಲ ಬ್ಲೂ ಆಗ್ತಿವಲ್ಲ ಆತರ ಕಣ್ಣೊಳಗೆ ದಿಸ್ ಪ್ರೆಷರ್ ಇಸ್ ಮೇಂಟೈನ್ ನಾಟ್ ಬೈ ಏರ್
but by fluid. Al kannolirga fluid e adu there is production and there is drainage. And this constant production and drainage maintains a pressure, a certain amount of pressure. And this amount of pressure is necessary for the health of the eye. If the pressure increases, also there is a problem. And when usually it increases, it damages all the nerves. And that case we call glaucoma. ಡಾಕ್ಟರ್, ನಾವೀಗ ಗ್ಲೋಕೋಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳು ಆಗಿದೆ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳುವಂಥದ್ದು ಹೇಗಿರ್ತದೆ ಡಾಕ್ಟರ್? ಅದೇ ತೊಂದರೆ ಈ ಕಾಯಿಲೆ. ಅದಕ್ಕೆ ಇದು ಡೇಂಜರಸ್ ಕಾಯಿಲೆ ಅಂತ ಹೇಳೋದು ನಾವು. ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಹೇಳಿದ್ವಿ. ಇಟ್ಸ್ ವೆರಿ ಸ್ಲೋ, ಪೇನ್ ಲೆಸ್, ಗೊತ್ತೇ ಆಗೋದಿಲ್ಲ. ಆಲ್ಮೋಸ್ಟ್ 50% ದೃಷ್ಟಿ ಹೋಗೋ ತನಕ ನಿಮ್ಗೆ ಗೊತ್ತೇ ಆಗಿರೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ಕಾಯಿಲೆ, ನೋವಿರೋ ಕಾಯಿಲೆ ಒಳ್ಳೆ ಕಾಯಿಲೆ ಅಂತ ಹೇಳ್ತೀವಿ. ಯಾಕಂದ್ರೆ ಓಡ್ ಹೋಗಿ ಅದಕ್ಕೊಂದು ಪರಿಹಾರ ಹುಡುಕ್ತೀರಾ ನೀವು. ನೋವು ಇಲ್ಲದೇ ಇರೋ ಕಾಯಿಲೆ ಅಷ್ಟೇ ಡೇಂಜರಸ್. ನೋವಿಲ್ಲಲ್ಲ ಅದ್ರ ಪಾಟಿ ನೀವು ಇರ್ತೀರಾ, ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಇದು ನೋವು ಇಲ್ಲದೇ ಇರೋ ಒಂದು ಕಾಯಿಲೆ. ಸೊ ಇಟ್ ಯೂಶಲಿ ಯೂಶುವಲ್ ಫಾರ್ಮ್ ಆಫ್ ಗ್ಲೋಕೋಮಾ ನಾನು ಹೇಳೋದು, ಕಾಮನ್ ಫಾರ್ಮ್ ಆಫ್ ಗ್ಲೋಕೋಮಾ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇವಾಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಇದು 40 ಇಯರ್ಸ್ ಆದಮೇಲೆ ಕಾಮನ್ ಆಗಿ ಬರುವಂಥ ಒಂದು ಪ್ರಾಬ್ಲಮ್ ಸಾಮಾನ್ಯವಾಗಿ. ಅಫ್ಕೋರ್ಸ್ ಎಕ್ಸೆಪ್ಷನಲಿ ಹುಟ್ಟಿದ ಮಗುಗೂ ಇರ್ಬೋದು, ಅದು ಬೇರೆ. ಆವಾಗ ಏನಾಗ್ತದೆ ಅಂದ್ರೆ ನಾಮಲ್ಲಿ ನಾವು ಏನಾಗ್ತದೆ, ಈ 40 ವರ್ಷಕ್ಕೆ ಕಣ್ಣು ನಮ್ಗೆ ರೀಡಿಂಗ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ದಟ್ಸ್ ದ ಟೈಮ್ ನಾವೇನ್ ಮಾಡ್ತೀವಿ, ನಾಮಲ್ ಆಗಿ ಏನಾಗ್ತದೆ, ಅಲ್ಲಿ ಅಕ್ಕ ಪಕ್ಕದ ಆಪ್ಟಿಕಲ್ ಶಾಪ್ಗೆ ಹೋಗ್ಬಿಟ್ಟು ಏನಪ್ಪ ಓದೋ ಕಷ್ಟ ಆಗಿದೆ ಅಂತ. ಹಿ ಮೆಟ್ರಿಸ್ಟ್ ಆಪ್ಟಿಷಿಯನ್ ಕ್ವಾಲಿಫೈಡ್ ಪರ್ಸನ್ ಟು ಗಿವ್ ಯು ಗ್ಲಾಸಸ್. ಸಮ್ಟೈಮ್ಸ್ ಹಿ ಮೇ ನಾಟ್ ಟೆಸ್ಟ್ ದ ಇನ್ಸೈಡ್ ಆಫ್ ದಿ ಐ. ಆವಾಗ ಒಂದು ಗ್ಲಾಸ್ ಕೊಡ್ತಾರೆ, ಹಾ ಇವಾಗ ಚೆನ್ನಾಗಿ ಕಾಣುತ್ತಪ್ಪ ಅಂತ ನೀವು ಅದು ಆರಾಮಾಗಿ ಹಾಕೊಂಡು ಹಂಗೆ ಒಂದು 3-4 ವರ್ಷ ದೂಡಿ ಪುನಃ ಏನೋ ತೊಂದರೆ ಆದರೆ ಇನ್ನೊಂದು ಸತಿ ಅವನ ಹತ್ರ ಹೋಗಿ. ಸೊ ಯು ಆರ್ ಆಲ್ ದ ಟೈಮ್ ಯು ನೋ ಗೋಯಿಂಗ್ ಇನ್ ಅಂಡ್ ಔಟ್ ಆಫ್ ಅನ್ ಆಪ್ಟಿಕಲ್ ಶಾಪ್. ಅದು ತುಂಬಾ ಡೇಂಜರಸ್. ಇದೇ ಕಾಯಿಲೆಗೆ ನೀವು ಒಂದು ಐ ಸ್ಪೆಷಲಿಸ್ಟ್ ಹೋದ್ರೆ, ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಇವ್ರು ಕನ್ನಡಕ್ಕೆ ಬಂದಿರಬಹುದು, ನಾವು ಬೇರೆ ಎಲ್ಲ ಸ್ಟ್ರಕ್ಚರ್ಸ್, ನಿಮ್ಮ ಐ ಪ್ರೆಷರ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಆವಾಗ ಈ ಕಾಯಿಲೆ ಕಂಡು ಹಿಡಿಯೋಕೆ ಸಾಧ್ಯ ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಅಡ್ವೈಸ್ ಮಾಡೋದು, ಆದಷ್ಟು ಮಟ್ಟಿಗೆ ಈವನ್ ಗ್ಲಾಸ್ ಚೇಂಜ್ಗೆ ಇಟ್ಸ್ ಬೆಟರ್ ಯು ಸಿ ಎನ್ ಐ ಸ್ಪೆಷಲಿಸ್ಟ್. ನಾಟ್ ಒಂದು ಗ್ಲಾಸ್ ಒಂದು ಬಿಟ್ಟು ಈ ಅಸೋಸಿಯೇಟೆಡ್ ಪ್ರಾಬ್ಲಮ್ ಹುಡುಕಕ್ಕೆ ಈಸಿ ಆಗುತ್ತೆ. ಕಣ್ಣು ಪ್ರೆಷರ್ ತೆಗಿತೀವಿ, ಇವಾಗ ನಾರ್ಮಲ್ ಆಗಿ ವಯಸ್ಸಾದ್ಮೇಲೆ ಡಾಕ್ಟರ್ ಹತ್ರ ಜನರಲ್ ಫಿಸಿಷಿಯನ್ ಹತ್ರ ಹೋದ ತಕ್ಷಣ ಫಸ್ಟ್ ಒಂದು ಬ್ಲಡ್ ಪ್ರೆಷರ್ ತೆಗೆದ್ಬಿಡ್ತಾರೆ. ಹೌದು, ಯಾಕಂದ್ರೆ ಜನರಲ್ ಆಗಿ ಏನೋ ಇದ್ರೂ ಅದನ್ನು ಅದಕ್ಕೂ ನಿಮ್ ಜ್ವರಕ್ಕೂ ಸಂಬಂಧ ಇರೋದಿಲ್ಲ. ಹಾಗೆ ನಾವು ಕೂಡ ಕಣ್ಣಿನ ಪ್ರೆಷರ್ ತೆಗಿತೀವಿ. ಸೊ ಅದಕ್ಕೆ ಆದಷ್ಟು ಮಟ್ಟಿಗೆ ಐ ಸ್ಪೆಷಲಿಸ್ಟ್ಗೆ ನೀವು ಹೋಗಿ ನಿಮ್ಮ ಕನ್ನಡಕ ಕರೆಕ್ಷನ್ ಇದ್ರೂ ತಗೊಳ್ಳೋದು ಒಳ್ಳೇದಂತೆ. ಆ ಟೈಮ್ನಲ್ಲಿ ಇದು ಡಿಟೆಕ್ಟ್ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಒಂದು ಫ್ಯಾಮಿಲಿನಲ್ಲಿ ಇದು ಇತ್ತು ಅಂತ ಹೇಳಿದ್ರೆ, ಇವಾಗ ನಮ್ಮ ತಂದೆಗೋ ತಾಯಿಗೋ ಈ ಕಾಯಿಲೆ ಇತ್ತು ಅಂತ ಹೇಳಿದ್ರೆ, ಆವಾಗ ಅದು ಮಕ್ಕಳಿಗೆ ಅಥವಾ ಅವರ ಸಿಬ್ಲಿಂಗ್ಸ್ಗೆ ಈ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಗ್ಲೋಕೋಮಾ ಕಾಯಿಲೆನ ನಾವು ಡಾಕ್ಟರ್ಸ್ ಟೆಸ್ಟ್ ಮಾಡಿದವಾಗ ವಿ ವಿಲ್ ಲುಕ್ ಫಾರ್ ದೀಸ್ ಫೀಚರ್ಸ್. ಒಂದು ಪ್ರೆಷರು, ಕಣ್ಣಿನ ನರ ಏನಾದ್ರು ಚೇಂಜಸ್ ಉಂಟಾ, ಮತ್ತೆ ನಾ ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ ನಾವು. ನಿಮ್ಮ ಫ್ಯಾಮಿಲಿನ ಯಾರಿಗಾದ್ರೂ ಗ್ಲೋಕೋಮಾ ಇದೆ ಅಂತ ಹೇಳಿದ್ರೆ ನಮಗೂ ಕೂಡ ಸ್ವಲ್ಪ ಸಸ್ಪಿಷಿಯಸ್ ಆಗಿರ್ಬೋದು ಇನಿಷಿಯಲ್ ಸ್ಟೇಜಲ್ಲಿ. ಆವಾಗ ನಾವೇನ್ ಮಾಡ್ತಿದ್ರೆ, ವಿ ಹ್ಯಾವ್ ಗಾಟ್ ನಂಬರ್ ಆಫ್ ಟೆಸ್ಟ್ ಟು ಡಿಟೆಕ್ಟ್ ದಿಸ್ ಪ್ರಾಬ್ಲಮ್ಸ್ ವೆರಿ ಅರ್ಲಿ. ಎಷ್ಟು ಬೇಗ ನಾವು ಇದು ಕಂಡು ಹಿಡಿತೀವೋ, ಎಷ್ಟು ಸರಿಯಾಗಿ ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ಒಳ್ಳೇದು. ಸೊ ವಾಟ್ ಹ್ಯಾಸ್ ಬಿನ್ ಲಾಸ್ಟ್ ಇನ್ ದಿಸ್ ಗ್ಲೋಕೋಮಾ ಇಸ್ ಗಾನ್ ಫಾರ್ ಎವರ್, ಇಟ್ ಈಸ್ ಇರಿವರ್ಸಿಬಲ್. ಬಟ್ ವಾಟ್ ಎವರ್ ಇಸ್ ರಿಮೇನಿಂಗ್ ವಿ ಕ್ಯಾನ್ ರಿಟೇನ್ ಬೈ ಟ್ರೀಟ್ಮೆಂಟ್, ಫ್ಯೂಚರ್ ಟ್ರೀಟ್ಮೆಂಟ್. ಸೊ ಅದಕ್ಕೆ ನಾವು ಹೇಳ್ತೀವಿ, ಆದಷ್ಟು ಬೇಗ ನಾವು ಇದನ್ನ ಕಂಡು ಹಿಡಿದ್ರೆ ದೆನ್ ವಿ ಕ್ಯಾನ್ ಆಲ್ಮೋಸ್ಟ್ ಗಿವ್, ಇಟ್ ಕೆನಾಟ್ ಬಿ, ಇಟ್ ಮೇ ನಾಟ್ ಬಿ ಕ್ಯೂರ್ಡ್, ಬಟ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಂಡ್ ಯೂಶಲಿ ಮಾನಿಟರ್ಡ್ ರೆಗ್ಯುಲರ್ಲಿ, ಸೊ ದಟ್ ಫರ್ದರ್ ಡ್ಯಾಮೇಜ್ ಆಗದೇ ಇರೋದನ್ನು ನಾವು ನೋಡ್ಬೋದು. ಓಕೆ, ಬಟ್ ಇವಾಗ ಡಯಾಬಿಟೀಸ್ಗೆ ಸಂಬಂಧಪಟ್ಟಂತ ಒಂದು ತೊಂದರೆಗಳಿರ್ಬೇಕಾದ್ರೆ ಕೆಲವೊಂದು ಇವಾಗ ಡಯಾಬಿಟೀಸ್ ಇಂದ ಇವಾಗ ಸ್ವಲ್ಪ ಮಟ್ಟಿಗೆ ಕಣ್ಣಿಗೆ ಸಂಬಂಧಪಟ್ಟಂತ ತೊಂದರೆ ಜಾಸ್ತಿ ಆಗುತ್ತೆ. ಡಯಾಬಿಟೀಸ್ ಅವರಿಗೆ ಗ್ಲೋಕೋಮಾ ಬರುವಂತ ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಸೊ ಇಂಥವ್ರಿಗೆ ಇವಾಗ ಎಷ್ಟು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಡಾಕ್ಟರ್? ಹೌದು, ಸಕ್ಕರೆ ಕಾಯಿಲೆ ಇವಾಗ ನೀವು ನೋಡಿ, ಇಟ್ಸ್ ವೆರಿ ವೆರಿ ಕಾಮನ್. ಆಕ್ಚುಲಿ ಇಂಡಿಯಾ ಇಸ್ ಕಾಲ್ಡ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಡಯಾಬಿಟಿಕ್ಸ್ ಆರ್ ಫೌಂಡ್ ಇನ್ ಇಂಡಿಯಾ. ಬಟ್ ಇವಾಗ ಒಂದು ತರದ ಎಲ್ಲ ಯಾವ ಮನೆಯಲ್ಲೂ ಇವಾಗ ಸಕ್ಕರೆ ಕಾಯಿಲೆ ಇಲ್ಲದ ಮನೆ ಸಾಸಿವೆ ಅಂತ ಹೇಳುವಂತ ಸ್ಟೇಜ್ಗೆ ಬಂದ್ಬಿಟ್ಟಿದ್ವಿ ನಾವು. ಆದ್ರೆ ಜನರಿಗೆ ಗೊತ್ತು, ಇವಾಗ ಸಕ್ಕರೆ ಕಾಯಿಲೆ ಅಂದ್ರೆ ಶುಗರ್ ಸ್ವಲ್ಪ ಜಾಸ್ತಿ ಆಗಿದೆ, ನಾವು ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು, ಶುಗರ್ ಡಯಟ್ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತ. ಬಟ್ ಏನ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದು ಕಣ್ಣಿಗೆ ತುಂಬಾ ಗಂಭೀರ ಎಫೆಕ್ಟ್ ಮಾಡಬಹುದು ಅಂತ ಅವರಿಗೆ ಗೊತ್ತಿಲ್ಲ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಸಕ್ಕರೆ ಕಾಯಿಲೆ ನಾನು ಕಂಟ್ರೋಲ್ ಇಟ್ಟರೆ ದಟ್ ಇಸ್ ದ ಎಂಡ್ ಆಫ್ ದ ಸ್ಟೋರಿ ಅಂತ. ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್. ಹೌದು, ಈ ಸಕ್ಕರೆ ಕಾಯಿಲೆ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗೋದು ಕಣ್ಣ ಮೇಲೆ ಆಗುತ್ತೆ ಇನ್ ದ ಲಾಂಗ್ ರನ್. ಅಂದ್ರೆ ಯೂಶಲಿ ಅರ್ಲಿ ಸ್ಟೇಜ್ ಅಲ್ಲಿ ಆಗೋದಿಲ್ಲ, ಬಟ್ ಆದ್ರೂ ನಾವು ಒಂದು ಅಡ್ವೈಸ್ ಮಾಡ್ತೀವಿ, ಎಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ ಮಿನಿಮಮ್ ಒನ್ಸ್ ಅ ಇಯರ್, ನಿಮ್ಗೆ ಡಿಟೆಕ್ಟ್ ಆದ ತಕ್ಷಣ ಒಂದ್ಸತಿ ನೀವು ಕಣ್ಣು ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್, ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಫಿಷನ್ ಹೇಳ್ಬಿಟ್ಟಿದ್ದಾರೆ, ನನ್ನ ಕಣ್ಣು ಒಂದ್ಸತಿ ಎಕ್ಸಾಮ್. ಆವಾಗ ನಾವು ನೋಡ್ತೀವಿ ಎಕ್ಸಾಕ್ಟ್ಲಿ, ಮೇ ಬಿ ಈಸ್ ಬಿನ್ ಹ್ಯಾವಿಂಗ್ ಡಯಾಬಿಟೀಸ್ ಫ್ರಮ್ ಲಾಸ್ಟ್ 4-5 ಇಯರ್ಸ್, ಯಾರು ಗೊತ್ತು. ಸೊ ಚೆಕ್ ಮಾಡಿಬಿಟ್ಟು ಡಯಾಬಿಟಿಕ್ ಏನಾರು ಐ ಚೇಂಜಸ್ ಉಂಟು ಒಳಗಡೆ ಇರುತ್ತೆ ಅದು ಅಂತ ನೋಡ್ಬಿಟ್ಟು ಅವ್ರಿಗೆ ಎಲ್ಲ ಅಡ್ವೈಸ್ ಮಾಡ್ತೀವಿ. ಆಯ್ತು, ಏನಂತದಿಲ್ಲ ಅಂತ ಹೇಳಿದ್ರೆ ಯೂಶಲಿ ಹೇಳ್ತೀವಿ, ವರ್ಷಕ್ಕೊಮ್ಮೆ ಬನ್ನಿ, ವಿ ಹ್ಯಾವ್ ಟು ಟೆಸ್ಟ್ ದೆಮ್ ಎವ್ರಿ ಇಯರ್.
ಇಟ್ಸ್ ಎ ಮಸ್ಟ್ ಬಟ್ ಡಾಕ್ಟರ್ ಇವಾಗ ಇವಾಗ ತಮ್ಮ ಇವಾಗ ನಾರಾಯಣ ನೇತ್ರಾಲಯಕ್ಕೆ ಅನೇಕ ಜನಗಳು ಅನೇಕ ಭಾಗಗಳಿಂದ ಬರ್ತಾರೆ ಅನೇಕ ಕಾರಣಗಳಿಗೋಸ್ಕರನು ಬರ್ತಾರೆ ಸೋ ಇಂತ ಇವಾಗ ಬಂದಾಗ ನೀವು ಪ್ರೋಟೋಕಾಲ್ ಅಂತ ಏನಾದರೂ ಇಟ್ಕೊಂಡಿರ್ತೀರಾ ಇವಾಗ ಪ್ರತಿಯೊಂದು ಸಂಪೂರ್ಣವಾಗಿ ನೋಡುವಂತ ಒಂದು ಪದ್ಧತಿ ಇರ್ತದಾ ಅಥವಾ ಒಂದು ಯಾವ ತೊಂದರೆಗೆ ಅಂತ ಹೇಳಿರ್ತಾ ಅದನ್ನ ಮಾತ್ರ ಇವಾಗ ಗುರುತು ಹಿಡಿಯುವಂತ ಒಂದು ಪ್ರಕ್ರಿಯೆ ಇರ್ತದಾ ಇದನ್ನ ಹೇಗೆ ಅರ್ಥ ಮಾಡ್ಕೊಬಹುದು ಇಲ್ಲ ಇಲ್ಲ ಆಸ್ ಅನ್ ಐ ಸ್ಪೆಷಲಿಸ್ಟ್ ಇಟ್ ಇಸ್ ಆವರ್ ಓನ್ಲಿ ಡ್ಯೂಟಿ ಟು ಸೀ ದಿ ಐ ಆಸ್ ಅ ಹೋಲ್ ನಾಟ್ ಓನ್ಲಿ ಒನ್ ಬಟ್ ಬೋತ್ ದಿ ಐಸ್ सो हे फिजिशियन अद्वान भार इतो कायले फिजिशियन हर हूँ ये टू सी द पर्सन एस अ होल फ्रम हेड टू टू नमेंगे ना हेड टू टू वर्ग नोड़ कण्डल मात्र एव्री आस्पेक्ट आफ् दि ऐ ना नोड़ी नोडले दट इस ड्यूटी आक्चुअली ನೀವು ಬರಿ ಒಂದು ಕನ್ನಡಕ ಕಾಣೋದಿಲ್ಲ ಅಂತ ಹೇಳಿ ನೀವು ಹೋಗಿರಬಹುದು ಅಥವಾ ಡಯಾಬಿಟಿಸ್ ಇದೆ ಅಂತ ಹೋಗಿರಬಹುದು ನಾವು ಅದೊಂದು ಅದೊಂದು ನೆಪ ಅಷ್ಟೆ ಬಟ್ ವಿ ವಿಲ್ ಸೀ ದ ಐ ಆಸ್ ಅ ಹೋಲ್ ಸೋ ದಟ್ ಯು ನೋ ಗ್ಲಾಕೋಮ ಇದ್ರೆ ಗ್ಲಾಕೋಮ ಕಂಡು ಹಿಡಿತೀವಿ ನಮ್ಮ ಹತ್ರ ನಾರಾಯಣ ನೇತ್ರದಲ್ಲಿ ಎಸ್ಪೆಷಲಿ ವಿ ಹ್ಯಾವ್ ಗಾಟ್ ಮೋರ್ ದನ್ 10-15 ಡಿಪಾರ್ಟ್ಮೆಂಟ್ಸ್ ಇದೆ ಇವಾಗ ಇಟ್ಸ್ ಅ ವೆರಿ ದಟ್ಸ್ ವಿ ಕಾಲ್ ಅಸ್ ಅ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂತೀವಿ ಅಂದ್ರೆ ಇವಾಗ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ನಮಗೇನೋ ಒಂಚೂರು ನಾವು ಎಲ್ಲರೂ ಅದನ್ನ ನೋಡ್ತಾರೆ ನೋಡಿದ ತಕ್ಷಣ ಇವರಿಗೆ ಡಯಾಬಿಟಿಕ್ ಸ್ವಲ್ಪ ಚೇಂಜಸ್ ಎಲ್ಲ ಕಾಣುತ್ತೆ ಇಮಿಡಿಯೇಟ್ ಆಗಿ ಡಯಾಬಿಟಿಕ್ ಐ ಸ್ಪೆಷಲಿಸ್ಟ್ ಅಂತ ಕರೆಸ್ಕೊಂಡು ಮಗು ಬಂದ ತಕ್ಷಣ ಮಗುದ ಕಣ್ಣ ಅವರಿಗೆ ಬೇರೆ ಎಕ್ವಿಪ್ಮೆಂಟ್ಸ್ ಇದೆ ಪೀಡಿಯಾಟ್ರಿಕ್ ಆಪ್ಥಾಲ್ಮೊಲಜಿಸ್ಟ್ ಅಂತ ಕರೆಸ್ಕೊಳ್ತೀವಿ ಗ್ಲಾಕೋಮಾ ಬಂತ ಗ್ಲಾಕೋಮಾ ಡಿಪಾರ್ಟ್ಮೆಂಟ್ಗೆ ಕರೆಸ್ಕೊಳ್ತೀವಿ ಸೋ ಆ ಡಿಪಾರ್ಟ್ಮೆಂಟ್ ಅವರು ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಅವರು ಗ್ಲಾಕೋಮಾ ಫಾಲೋ ಅಪ್ ಮಾಡುವಾಗ ಡಯಾಬಿಟಿಸ್ ಅನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಅವರು ಡಯಾಬಿಟಿಕ್ ಐ ಪ್ರಾಬ್ಲಮ್ ಇದ್ರೂ ಅವರಿಗೆ ತಿಳಿದ ಮಟ್ಟಿಗೆ ಅವರೇ ಕೊಡ್ತಾರೆ ಅಥವಾ ಡೌಟ್ ಇತ್ತಂದ್ರೆ ಅಲ್ಲೇ ಡಯಾಬಿಟಿಕ್ ಐ ಸ್ಪೆಷಲಿಸ್ಟ್ ಅವರು ಕರೆಸ್ಕೊಳ್ತಾರೆ ಸೋ ಎವ್ರಿ ಆಸ್ಪೆಕ್ಟ್ ಆಫ್ ದಿ ಐ ಸ್ಟಾರ್ಟಿಂಗ್ ಫ್ರಮ್ ದ ಫ್ರಂಟ್ ಲಿಡ್ ಟು ದ ಬ್ಯಾಕ್ ನರ್ವ್ ವಿ ವಿಲ್ ಟೇಕ್ ಕೇರ್ ಬಟ್ ಇವಾಗ ಮೊಟ್ಟ ಮೊದಲನೇ ಬಾರಿಗೆ ಇವಾಗ ಕಣ್ಣೆಲ್ಲ ಚೆನ್ನಾಗೇ ಇದೆ ಯಾವುದೇ ರೀತಿಯಾದಂತ ತೊಂದರೆಗಳು ಇಲ್ಲ ಅಂತ ಅನ್ಕೊಂಡಿದ್ದವರುವೆ ಇವಾಗ ತಮ್ಮಲ್ಲಿ ಇವಾಗ ಟೆಸ್ಟ್ ಬರಬೇಕು ಅನ್ನೋ ಹಾಗಿದ್ರೆ ಇವಾಗ ಅನೇಕ ಇವಾಗ ನಾವು ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಕಣ್ಣಿಗೆ ಸಂಬಂಧಪಟ್ಟಂತ ಟೆಸ್ಟ್ ಮಾಡಬೇಕಾದ್ರೆ ಯಾವ ವಯಸ್ಸಿನಲ್ಲಿ ಯಾವ ಹಂತದಲ್ಲಿ ಬರಬೇಕು ಅಂತ ನೀವು ರೆಕಮೆಂಡ್ ಮಾಡ್ತೀರಾ ಡಾಕ್ಟ್ರೆ ಅದೇ ನಾನು ಆವಾಗ ಹೇಳಿದಾಗೆ ಫಸ್ಟ್ ಮಕ್ಕಳು ಸ್ಕೂಲಿಗೆ ಸೇರೋ ಮೊದಲು ಒಂದ್ಸತಿ ಕಣ್ಣು ತೋರಿಸೋದು ತುಂಬಾ ಒಳ್ಳೆಯದು ಅಂತ ಯಾಕಂದ್ರೆ ಸಮ್ ಟೈಮ್ ನೀವು ನಂಬೋದಿಲ್ಲ ಒನ್ ಐ ವಿಲ್ ಬಿ ಪರ್ಫೆಕ್ಟ್ ಅದರ್ ಐ ವಿಲ್ ಬಿ ಹ್ಯಾವಿಂಗ್ ವೆರಿ ಬಿಗ್ ಡಿಫೆಕ್ಟ್ ಅದು ಆ ಮಗುಗೂ ಗೊತ್ತಾಗೋದಿಲ್ಲ ಬಿಕಾಸ್ ಹಿ ವಿಲ್ ಬಿ ಸೀಯಿಂಗ್ ವಿತ್ ಬೋತ್ ಹಿಸ್ ಐಸ್ ಒಂದ್ ಕಣ್ ಕಮ್ಮಿ ಅಂತ ಗೊತ್ತಾಗೋದಿಲ್ಲ ಟೀಚರ್ಗೂ ಗೊತ್ತಾಗೋದಿಲ್ಲ ಹಿ ವಿಲ್ ಬಿ ರೀಡಿಂಗ್ ದ ಬೋರ್ಡ್ ವಿತ್ ನಾರ್ಮಲ್ ಐ ಅವರ ಪೇರೆಂಟ್ಸ್ಗೂ ಗೊತ್ತಾಗೋದಿಲ್ಲ ಬಟ್ ಈ ಕಣ್ಣು ವಿತ್ ಪೂವರ್ ಐ ಅದು ಗ್ರೋತ್ ಕಮ್ಮಿ ಆಗ್ಬಿಡುತ್ತೆ ಇದು ಚೆನ್ನಾಗಿ ಬೆಳೀತಾ ಇರುತ್ತೆ ಅದಕ್ಕೆ ಲೇಜಿ ಅಂತ ಹೇಳ್ತೀವಿ ಇಫ್ ದಟ್ ಇಸ್ ನಾಟ್ ಡಿಟೆಕ್ಟೆಡ್ ವಿತ್ ಇನ್ ದಿ ಅರ್ಲಿ ಏಜಸ್ ದಟ್ಸ್ ಅಬೌಟ್ 5-6-7-8 ಇಯರ್ಸ್ ಅಲ್ಲಿ 15 ವರ್ಷದ ಎಷ್ಟೋ ಟೈಮ್ ಕೆಲಸಕ್ಕೆ ಹೋಗೋ ಮೊದಲು ಅವ್ರು ಹೇಳ್ತಾರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬನ್ನಿ ಐ ಎಕ್ಸಾಮಿನೇಷನ್ ತಗೊಂಬನ್ನಿ ಅಂತ ಹೇಳ್ತಾರೆ ಆಗ ನೋಡಿದ್ರೆ ಒಂದ್ ಕಣ್ಣಲ್ಲಿ 6-6 ಓದ್ತಾ ಇದ್ದಾರೆ ಇನ್ನೊಂದು ಕಣ್ಣಲ್ಲಿ 50% ಕೂಡ ವಿಷನ್ ಇರೋದಿಲ್ಲ ಏನಪ್ಪ ಇಲ್ಲ ಸರ್ ನಾನು ತೋರಿಸಿಲ್ಲ ನೋಡಿದ್ರೆ ಇದು ತುಂಬಾ ಒಂದು ಕಣ್ಣಲ್ಲೇ ಡಿಫೆಕ್ಟ್ ಇರುತ್ತೆ ಅದು ಮೋಸ್ಟ್ ಡೇಂಜರಸ್ ಎರಡು ಕಣ್ಣಲ್ಲೂ ಈಕ್ವಲ್ ಡಿಫೆಕ್ಟ್ ಇದ್ರೆ ಏನೂ ಆಗೋದಿಲ್ಲ ಎರಡು ಕಣ್ಣು ಒಂದೇ ತರ ಬೆಳೀತಾ ಇರುತ್ತೆ ಒಂದೇ ತರ ಸ್ಟಿಮ್ಯುಲೇಷನ್ ಇರುತ್ತೆ ಒಂದ್ ಕಣ್ಣು ಚೆನ್ನಾಗಿದ್ದು ಒಂದ್ ಕಣ್ಣು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಅ ಮೋಸ್ಟ್ ಡೇಂಜರಸ್ ಸ್ಟೇಜ್ ಅಂಡ್ ಇಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಓನ್ಲಿ ಬೈ ಅನ್ ಐ ಸ್ಪೆಷಲಿಸ್ಟ್ ಟೆಸ್ಟಿಂಗ್ ದಿ ಅದೇ ಈ ಮಕ್ಕಳು ಕೆಲವು ಟೈಮ್ ಒಂದ್ ಕಣ್ಣು ಮುಚ್ಕೊಂಡು ಆಟ ಆಡಿದ್ರೆ ಆತರ ಗೊತ್ತಾಗ್ಬೋದಿನ ಅದೇ ಇಟ್ ವಿಲ್ ನೆವರ್ ಬಿ ಡಿಸ್ ಅದಕ್ಕೆ ನಾವು ಹೇಳ್ತೀವಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋ ಮೊದಲು ಒಂದ್ಸತಿ ಮಾಡಿ ಅಂತ ಆಮೇಲೆ ಕೂಡ ಒಂದು ಮಕ್ಕಳಿಗೆ ನಾವು 2 ವರ್ಷಕ್ಕೊಮ್ಮೆ ಆದ್ರೂ ಮಾಡಿ ಏನು ಪ್ರಾಬ್ಲಮ್ ಇಲ್ದಿದ್ರೆ ಇವಾಗ ಕನ್ನಡಕ ಏನಡ್ಕ ಬಂತಂದ್ರೆ ನಾವು ಆಟೋಮೆಟಿಕ್ಲಿ ಹೇಳ್ತೀವಿ 6 ತಿಂಗಳಿಗೆ ಬನ್ನಿ ವರ್ಷಕ್ಕೊಮ್ಮೆ ಬನ್ನಿ ಅಂತ ಹೇಳಿ ಹೇಳ್ತೀವಿ 2 ಇಯರ್ಸ್ ದೊಡ್ಡವರಾದ್ಮೇಲೆ ಕೂಡ 40 ಇಯರ್ಸ್ಗಾದರೂ ಒಂದ್ಸತಿ ಮಾಡಬೇಕಾಗುತ್ತೆ ದಟ್ ಇಸ್ ಅ ಟೈಮ್ ಈ ರೀಡಿಂಗ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗ್ಲಾಸ್ ಬಂದ್ರೆ ಯೂಶಲಿ ಬೇರೆ ಏನು ಇಶ್ಯೂ ಇಲ್ಲ ಅಂತ ಹೇಳಿದ್ರೆ 1-2 ಇಯರ್ಸ್ ಮಾಡಬೇಕಾಗುತ್ತೆ ಬಟ್ ಬಹಳ ಇವಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶ ಇವಾಗ ನಾರಾಯಣ ನೇತ್ರಾಲಯವು ಸಹ ಇವಾಗ ಬಹಳಷ್ಟು ಪ್ರಸಿದ್ಧಿಗೆ ಬಂದಿರುವಂತದ್ದಾಗ್ಲಿ ಎಲ್ಲರೂ ನೋಡ್ಕೊಳ್ಳುವಂತದ್ದಾಗ್ಲಿ ಅಂತ ಹೇಳಿದ್ರೆ ನಿಮ್ಮ ಇವಾಗ ಈ ಐ ಡೊನೇಷನ್ ಬಗ್ಗೆ ಅಂತ ಹೇಳುವಂತದ್ದಾಗಿರ್ತದೆ ಈ ನೇತ್ರದಾನದ ಬಗ್ಗೆ ಇವಾಗ ಅರಿವು ಮೂಡಿಸ್ತಾನೆ ಇದ್ರೂ ಸಹ ಒಂದು ಸ್ವಲ್ಪ ಮಟ್ಟಿಗೆ ಇವಾಗ ಗ್ಯಾಪ್ ಇದೆ ಅಂತ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದ್ರ ಬಗ್ಗೆ ಇವಾಗ ನೀವು ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ರೆ ಇವಾಗ ಒಂದು ಪ್ರೋಗ್ರೆಸ್ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಅಂತ ಆಗಿದೆ ಅವೇರ್ನೆಸ್ ಅನ್ನೋದು ಒಂದು ಭಾಗ ಆದ್ರೆ ಆ ಅವೇರ್ನೆಸ್ ಇಂದ ಆಕ್ಚುಲಾಗಿ ಕನ್ವರ್ಟ್ ಆಗ್ತಿದ್ಯಾ ಅನ್ನೋದು ಇನ್ನೊಂದು ಭಾಗ ಆಗಿರ್ತದೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋಣ ಡಾಕ್ಟ್ರೆ ಹೌದು ಖಂಡಿತ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಡಿಮಾಂಡ್ ಅಂಡ್ ಸಪ್ಲೈ ಆಸ್ ಫಾರ್ ಆಸ್ ಐ ಡೊನೇಷನ್ ಅಂಡ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಸ್ ಕನ್ಸರ್ನ್ಡ್ ಯಾಕಂದ್ರೆ ಅದು ಲಕ್ಷಾಂತರ ಜನ ಬ್ಲೈಂಡ್ ಪೀಪಲ್ ಇದ್ದಾರೆ ಆಕ್ಚುಲಿ ಇಂಡಿಯಾ ಇಸ್ ಅಗೇನ್ ಇಟ್ ಹಸ್ ಆಲ್ ದ ಡ್ಯೂಬಿಯಸ್ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ದಿ ಕಾಲ್ ದ ಬ್ಲೈಂಡ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಬ್ಲೈಂಡ್ ಪೀಪಲ್ ಆರ್ ಇನ್ ಅವರ್ ಕಂಟ್ರಿ ಬಟ್ ಎಲ್ಲ ಬ್ಲೈಂಡ್ನೆಸ್ಗೂ ಪರಿಹಾರ ಐ ಡೊನೇಷನ್ ಅಲ್ಲ ಬರೀ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ನಮ್ಮ ಫ್ರಂಟ್ ಕರಿಗುಡ್ಡೆ ಇದೆಯಲ್ಲ ನಮ್ಮ ವಾಚಿನ ಗ್ಲಾಸ್ ಅಂತ ಹೇಳ್ತೀವಿ ವಾಚ್ ಪರ್ಫೆಕ್ಟ್ ಓಡ್ತಾ ಇದೆ ಬಟ್ ಗ್ಲಾಸ್ ಡ್ಯಾಮೇಜ್ ಆಗಿದೆ ಆವಾಗ ವಾಟ್ ಇಟ್ ರಿಕ್ವೈರ್ಸ್ ಇಸ್ ಅ ಗ್ಲಾಸ್ ರೀಪ್ಲೇಸ್ಮೆಂಟ್ ಓನ್ಲಿ ದಿಸ್ ಗ್ಲಾಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ದಿಸ್ ಕಾರ್ನಿಯಲ್ ಡೊನೇಷನ್ ನೇತ್ರದಾನದ ಅವಾಗ ನಾವೇನ್ ಮಾಡ್ತೀವಿ ಯಾರಾದರೂ ಇವಾಗ ಗ್ಲಾಸು ಕರಿಗುಡ್ಡೆ ಡ್ಯಾಮೇಜ್ ಆರೋ ಇದ್ರೆ ಅವರಿಗೆ ಇಷ್ಟು ತನಕ ಆರ್ಟಿಫಿಷಿಯಲ್ ಕಾರ್ನೇ ಇನ್ನೂ ಇಲ್ಲ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಯಾರಾದರೂ ದಾನ ಮಾಡಬೇಕು ನಾವು ಅವ್ರಿಗೆ ದೃಷ್ಟಿ ಕೊಡಬೇಕು ಇಂಥವರು ಲಕ್ಷಾಂತರ ಜನ ಇದ್ದಾರೆ
ಸೊ ಅದಕ್ಕೆ ಯಾರಾದರೂ ದಾನ ಮಾಡಿದ್ರೆ ನಾವು ಅವರ ಕ್ಲಿಯರ್ ಕರಿಗುಡ್ಡೆನ ತೆಗೆದುಬಿಟ್ಟು ಇಲ್ಲಿ ರಿಪ್ಲೇಸ್ ಮಾಡಿಬಿಡ್ತೀವಿ ಅವರಿಗೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ವಿಷನ್ ಬರುತ್ತೆ ಬಟ್ ದ ಅನ್ಫಾರ್ಚುನೇಟ್ ಥಿಂಗ್ ಇಸ್ ದಟ್ ಪೀಪಲ್ ಕಮಿಂಗ್ ಫಾರ್ವರ್ಡ್ ಟು ಡೊನೇಟ್ ದಾನ ಮಾಡುವವರ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿದೆ ಅದಕ್ಕೆ ಆಲ್ಮೋಸ್ಟ್ 20 ಇಯರ್ಸ್ ಬ್ಯಾಕ್ ಐ ರೋಪ್ಡ್ ಇನ್ ರಾಜ್ಕುಮಾರ್ ಅವರಿಗೆ ಇದರ ಬಗ್ಗೆ ಎಲ್ಲ ಹೇಳಿಬಿಟ್ಟು ಸರ್ ಹೀಗಿದೆ ಜನರು ಮುಂದೆ ಬರ್ತಾ ಇಲ್ಲ ನೇತ್ರದಾನಕ್ಕೆ ನೀವು ಸ್ವಲ್ಪ ಇದಕ್ಕೆ ಸಪೋರ್ಟ್ ಮಾಡಬೇಕು ನೀವು ಇದಕ್ಕೆ ಸ್ವಲ್ಪ ಬೆಂಬಲ ಕೊಟ್ರೆ ಖಂಡಿತ ಒಂದು ಕರೆ ಕೊಟ್ರೆ ಜನರು ಮುಂದೆ ಬರ್ತಾರೆ ಒಂದು ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ಅಂತ ಅವರು ತುಂಬಾ ಸಂತೋಷವಾಗಿ ಅದಕ್ಕೆ ಆಕ್ಚುಲಿ ಇದಕ್ಕೆ ಸಹಾಯ ಮಾಡಿದ್ರು ಆ ನಾರಾಯಣ ನೇತ್ರಾಲಯದಲ್ಲಿ ಡಾಕ್ಟರ್ ರಾಜಕುಮಾರ್ ನೇತ್ರದಾನ ಕೇಂದ್ರ ಅಂತ ಅವರೇ ಇನಾಗ್ರೇಟ್ ಮಾಡಿದ್ರು ಸೋ ಅದ ಮೂಲಕ ಆಫ್ಟರ್ ಹಿ ಗೇವ್ ಅ ಕಾಲ್ ಪಾಪ್ಯುಲಾರಿಟಿ ಬಂತು ಬಟ್ ದ ಬಿಗ್ಗೆಸ್ಟ್ ಬ್ರೇಕ್ ಫಾರ್ ಐ ಡೊನೇಷನ್ ವಾಸ್ ವೆನ್ ಹಿ ಆಕ್ಚುಲಿ ಡೈಡ್ ಅವರ ಕಣ್ಗಳು ದಾನ ಆಯ್ತು ನಾರಾಯಣ ನೇತ್ರಾಲಯಕ್ಕೆ ದಾನ ಮಾಡಿದ್ರು ಅವರು ಅವರು ದಾನ ಮಾಡಿದ ಮೇಲೆ ಇಟ್ ಗಾಟ್ ವೈಡ್ ಪಬ್ಲಿಸಿಟಿ ಅಂಡ್ ಎಲ್ಲ ಕಡೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಆಮೇಲೆ ನಂಬರ್ ಆಫ್ ಆರ್ಗನೈಸೇಷನ್ಸ್ ನಾವು ಕೊಡ್ತೀವಿ ಬನ್ನಿ ಇಲ್ಲಿ ಇಷ್ಟು 500 ಜನ ಇದ್ವಿ ನಾವೆಲ್ಲರೂ ಜೊತೆಗೆ ಒಂದು ಪ್ಲೆಜ್ ಮಾಡಿಬಿಡ್ತೀವಿ ಕಣ್ಣನ್ನ ಅಂತ ಮುಂದೆ ಬಂದರು ಇವತ್ತಿನ ದಿವಸ ನಮ್ಮ ನೇತ್ರಾಲಯದಲ್ಲಿ ಏನಿಲ್ಲ ಅಂದ್ರೆ ಒಂದು 50,000 ಜನ ಪ್ಲೆಜ್ ಮಾಡಿರೋದಿದೆ ಬಟ್ ನೀವು ಹೇಳಿದ್ರೆ ಬರೀ ಪ್ಲೆಜ್ ಮಾಡಿದ್ರೆ ನೀವು ಹೇಳಿದ್ರೆ ಯಾವಾಗ ಕಣ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಅದಕ್ಕೆ ಯಾಕಂದ್ರೆ ಅದು ತೀರೋದ ಮೇಲೆ ಮಾತ್ರ ಮಾಡುವಂತ ಒಂದು ಕಾರ್ಯ ಅದಕ್ಕೆ ನಾನು ಯಾವಾಗಲೂ ಒಂದು ಕರೆ ಕೊಡ್ತೀನಿ ನೀವು ನೇತ್ರದಾನ ಬಗ್ಗೆ ಅಷ್ಟು ನಂಬಿಕೆ ನಿಮಗಿದ್ರೆ ಅದು ನೀವು ಅದಕ್ಕೆ ಬೆಂಬಲ ಕೊಡೋದಾದ್ರೆ ಪ್ಲೆಜ್ ಮಾಡಿ ಅದು ಒಳ್ಳೇದು ಯಾಕೆ ಗೊತ್ತಾ ನಾವು ಪ್ಲೆಜ್ ಮಾಡಲಿಲ್ಲ ಅಂದ್ರೆ ನಾವು ತೀರೋದ ಮೇಲೆ ಅಯ್ಯೋ ಆ ಗಲಾಟೆ ಒಳಗೆ ಯಾರು ಕಣ್ಣನ್ನು ದಾನ ಮಾಡೋ ಬಗ್ಗೆ ಯಾರು ಥಿಂಕ್ ಮಾಡೋದಿಲ್ಲ ಮತ್ತೆ ಅಯ್ಯೋ ಯಾಕಪ್ಪ ಇವ್ರಿಗೆ ನೋವು ಮಾಡ್ಬೇಕು ಇವಾಗ ಅನ್ಸುತ್ತೆ ಬಟ್ ನಾವು ಜೀವಂತ ಇರುವಾಗ ನಾವು ಪ್ಲೆಜ್ ಮಾಡಿದ್ವಿ ನನ್ನ ಕಣ್ಣು ದಾನ ಆಗಬೇಕು ಅಂತ ನಾನು ಬರೆದುಕೊಟ್ಟು ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅದ್ರ ಬಗ್ಗೆ ಹೇಳಿದ್ರೆ ಅವರಿಗೆ ಒಂದು ಜ್ಞಾಪಕ ಬರುತ್ತೆ ಅಯ್ಯೋ ಇವ್ರಿಗೊಂದು ಆಸೆ ಇತ್ತಲ್ಲ ಕಣ್ಣು ದಾನ ಮಾಡಬೇಕು ಅಂತ ಮಾಡಿಬಿಡೋಣ ಅಂತ ಆವತ್ತು ಅವರು ಇಮಿಡಿಯೇಟ್ ಆಗಿ ಇನ್ನೇನು ಮಾಡೋದು ಬೇಕಾಗಿಲ್ಲ ಆಕ್ಚುಲಿ ಸಿಂಪಲ್ ಯಾವುದೇ ಒಂದು ಹತ್ತಿರದ ನೇತ್ರದಾನ ಕೇಂದ್ರಕ್ಕೆ ಒಂದು ಫೋನ್ ಮಾಡಿದ್ರೆ ಆಯ್ತು ಇವಾಗ ಆ ಮನುಷ್ಯ ಪ್ಲೆಜ್ ಮಾಡೇ ಇರಬೇಕಂತೇನಿಲ್ಲ ಅವ್ನು ಪ್ಲೆಜ್ ಮಾಡಿಲ್ಲ ಅಂದ್ರೂ ಮನೆಯವರಿಗೆಲ್ಲ ಇಲ್ಲ ದಾನ ಮಾಡಬೇಡ ಅಂತ ಒಪ್ಪಿಗೆ ಇತ್ತು ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ನಾವು ಅವ್ರ ಮನೆ ಬಾಗಿಲಿಗೆ ಬಂದು ಆದ್ರೆ 6 ಅವರ್ಸ್ ಒಳಗೆ ಆಗ್ಬೇಕು ಡಿಲೇ ಮಾಡಿದ್ರೆ ಅದು ಕಣ್ಣು ವೇಸ್ಟ್ ಆಗುತ್ತೆ ಸೊ ಸಿಟಿ ಒಳಗಾದ್ರೆ ತುಂಬಾ ಈಸಿ ನಾವು 24 ಅವರ್ಸ್ ವರ್ಕ್ ಮಾಡ್ತೀವಿ ಡೇ ಅಂಡ್ ನೈಟ್ ಸೊ ಇಮಿಡಿಯೇಟ್ ಆಗಿ ವಿದಿನ್ ಒಂದು 1.5 ಗಂಟೆ ಒಳಗೆ ಅವ್ರ ಮನೆ ಬಾಗಿಲಿಗೆ ಬಂದು ಒಂದು 15 ನಿಮಿಷ ಒಳಗೆ ನಮ್ಮ ಕಾರ್ಯ ಮುಗಿಸ್ಬಿಡ್ತೀವಿ ಅವರ ಕಾರ್ಯಕ್ಕೆ ಯಾವುದೂ ತೊಂದರೆ ಬರೋದಿಲ್ಲ ಇದು ಅದು ಕೆಲವರು ಮುಖ ವಿಕಾರ ಆಗ್ಬಿಡುತ್ತೆ ಅಯ್ಯೋ ಏನಂತಾರೆ ಅವ್ರು ಇವರು ಏನೋ ಮಿತ್ಸ್ ಎಲ್ಲ ಇದೆ ಅದನ್ನೆಲ್ಲ ಇವಾಗೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ವಿ ಎಲ್ರಿಗೂ ಗೊತ್ತು ಅದನ್ನ ಸುಟ್ಟು ಒಂದು ಬೂದಿಪಾಲ್ ಮಾಡಿ ಅಥವಾ ಹುಗಿ ಒಂದು ಮಣ್ಪಾಲ್ ಮಾಡೋ ಬದಲು ಅದೇ ಎರಡು ಕಣ್ಣು ಇಬ್ರು ಜೀವಕ್ಕೆ ದೃಷ್ಟಿ ಕೊಡೋದ್ರೆ ಅದಕ್ಕಿಂತ ದೊಡ್ಡ ದಾನ ಏನಿದೆ ಅಂತ ಅದಕ್ಕೆ ಅಣ್ಣವ್ರು ಯಾವಾಗಲೂ ಹೇಳೋದು ನೇತ್ರದಾನ ಮಹಾದಾನ ಅಂತ ಹೇಳಿ ಸೊ ಈ ಒಂದು ಅವೇರ್ನೆಸ್ ಇವಾಗ ನಮ್ಮ ರಾಜ್ಯದಲ್ಲಂತೂ ತುಂಬಾನೇ ಇದೆ ಅದಕ್ಕೆ ತುಂಬಾನೇ 1,000+ ಮಂದಿ ಮುಂದೆ ಬಂದಿದ್ದಾರೆ ಡೆಫಿನೆಟ್ಲಿ ಈವನ್ ದಿ ನಂಬರ್ ಆಫ್ ಪೀಪಲ್ ಡೊನೇಟಿಂಗ್ ಹ್ಯಾಸ್ ಗಾನ್ ಅಪ್ ಬಟ್ ಡೆಫಿನೆಟ್ಲಿ ನಾಟ್ ಇನ್ ಯಾಕಂದ್ರೆ ನಾವು ನಮ್ಮ ಬೆಂಗಳೂರು ಸಿಟಿನಲ್ಲಿ ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ದಿನಕ್ಕೆ ಒಂದು 300-400 ಜನ ಸಾಯ್ತಾರೆ ಬಟ್ ನಾಟ್ ಮೋರ್ ದೆನ್ 5 to 10 ಪೀಪಲ್ ಡೊನೇಟ್ ದೇರ್ ಸೊ ಮಚ್ ಆಫ್ ಪ್ರೆಷಸ್ ಟಿಶ್ಯೂ ಗೋಸ್ ಬೆರಿಡ್ ಆರ್ ಬರ್ನ್ಡ್ ವಿಚ್ ಇಸ್ ವೆರಿ ಸ್ಯಾಡ್ ಲಕ್ಷಾಂತರ ಜನ ಎಸ್ಪೆಷಲಿ ಮಕ್ಕಳಲ್ಲಿ ಈ ಕಾಯಿಲೆ ಸ್ವಲ್ಪ ಜಾಸ್ತಿ ಕರುಗಡ್ಡೆ ಕಾಯಿಲೆ ಅವರಿಗೆ ನಾವು ದೃಷ್ಟಿ ಕೊಡೋದ್ರಿಂದ ಅದಕ್ಕಿಂತ ಒಂದು ದಾನ ಯಾವ್ದು ಇಲ್ಲ ಅದೊಂದು ಭಾರಿ ಒಂದು ಶ್ರೇಷ್ಠವಾದ ದಾನ ಒಂದು ಪವಿತ್ರವಾದ ಒಂದು ಕೆಲಸ ಅಂತ ನಾನು ಭಾವಿಸ್ತೇನೆ ಓಕೆ ಬಟ್ ಕೆಲವೊಂದು ಕನ್ಸರ್ನ್ಗಳು ಅಂತ ಹೇಳಿದ್ರೆ ಇವಾಗ ಒಂದು ವಯಸ್ಸಾಗಿರೋರು ಇರ್ತಾರೆ ಇವಾಗ ವಯಸ್ಸಾದ್ಮೇಲೆ ಇವಾಗ ತೀರ್ಕೊಂಡಿರ್ತಾರೆ ವಯಸ್ಸಾದ್ಮೇಲೆ ಆಲ್ರೆಡಿ ಅವರು ಗ್ಲಾಸಸ್ ಅಂತ ಹೇಳಿ ಹಾಕೊಂಡಿರ್ತಾರೆ ಅವರ ಕಣ್ಣಿನ ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಅವರಿಗೆ ಅನ್ಸಿರ್ಬೋದು ಸೊ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ಸ್ ಇರಬಹುದು ಇವಾಗ ನನ್ನ ಒಂದು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರುವಂತದ್ದು ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಇರುವಂತಹ ಕಣ್ಣನ್ನ ನಾವು ದಾನ ಮಾಡಿದ್ರೆ ಅದು ಆಕ್ಚುಲಿ ಉಪಯೋಗಕ್ಕೆ ಬರುತ್ತೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ ಇಲ್ಲ 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 ಅದ್ರ ಬಗ್ಗೆ ದೇ ಶುಡ್ ನಾಟ್ ಹ್ಯಾವ್ ಡೌಟ್ಸ್ ಅಟ್ ಆಲ್ ಈ ನಾನು ಆವಾಗಲೇ ನಿಮ್ಗೆ ಹೇಳಿದೆ ನಾನು ಇಡೀ ಐ ಗುಡ್ಡೆನ ಟ್ರಾನ್ಸ್ಪ್ಲಾಂಟ್ ಮಾಡೋದೇ ಇಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಟೋಟಲ್ ಐ ಬಾಲ್ ಟ್ರಾನ್ಸ್ಪ್ಲಾಂಟ್ ಅಂತ ಇಲ್ಲ ಕೆಲವರು ಥಿಂಕ್ ಮಾಡ್ತಾರೆ ಅಯ್ಯೋ ಇಷ್ಟು ಲಕ್ಷಾಂತರ ಜನ ನಮ್ಮ ರಾಷ್ಟ್ರದಲ್ಲಿ ತೀರೋಗ್ತಾರೆ ಅವರೆಲ್ಲ ದಾನ ಮಾಡಿದ್ರೆ 3 ದಿವಸಕ್ಕೆ ಇಡೀ ಬ್ಲೈಂಡ್ನೆಸ್ ನಿವಾರಣೆ ಆಗುತ್ತಂತ ಅದು 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 ಆಗೋದಿಲ್ಲ ಕಾರ್ನಿಯಲ್ ಬ್ಲೈಂಡ್ನೆಸ್ ಮಾತ್ರ ಸೊ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ಗೆ ನಮ್ಗೆ ಬರೀ ಆ ಫ್ರಂಟ್ ಕರಿಗುಡ್ಡೆ ಮಾತ್ರ ಬೇಕು ಅವ್ರಿಗೆ ಸಕ್ಕರೆ ಕಾಯಿಲೆ ಇರಲಿ ಅವ್ರಿಗೆ ಬ್ಲಡ್ ಪ್ರೆಷರ್ ಇರಲಿ ಅವ್ರ ಕನ್ನಡಕ ಹಾಕೊಂಡಿರಲಿ ಅವ್ರ ಕಣ್ಣಿಗೆ ಆಪರೇಷನ್ ಆಗಿದ್ದಿರಲಿ ಆಸ್ ಲಾಂಗ್ ಆಸ್ ದಿ ಫ್ರಂಟ್ ಬ್ಲ್ಯಾಕ್ ಪೋರ್ಷನ್ ಆಫ್ ದಿ ಐ ಇಸ್ ಹೆಲ್ತಿ ದೆನ್ ದಟ್ ಟಿಶ್ಯೂ ಇಸ್ ಯೂಸ್ಫುಲ್ ಟು ಅಸ್ ಅದಕ್ಕೆ ನಾವು ಹೇಳ್ತೀವಿ ದೇರ್ ಇಸ್ ನೋ ಬಾರ್
ಏಜ್ ಬಾರ್ ಇಲ್ಲ ಸೆಕ್ಸ್ ಬಾರ್ ಇಲ್ಲ ಮತ್ತೆ ಆಪರೇಷನ್ ಆದವರು ಕನ್ನಡಕ ಹಾಕೊಂಡಿರೋರು ಶುಗರ್ ಇರೋರು ಯಾರು ಬೇಕಾದರೂ ದಾನ ಮಾಡಬಹುದು ಆ ಕಣ್ಣುಗಳು ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಬಟ್ ಡಾಕ್ಟರ್ ಇವಾಗ ಒಂದು ಕಣ್ಣ ಬಗ್ಗೆ ಒಂದು ಕಾಳಜಿ ಇಟ್ಕೊಳ್ಳಬೇಕಾಗಿದ್ರೆ ಅದಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಇವಾಗ ಒಂದು ಜನರಲ್ ಫಿಟ್ನೆಸ್ ಗೆ ಅಂತ ಹೇಳಿಬಿಟ್ಟು ಅನೇಕ ರೀತಿಯಾದಂತ ವ್ಯಾಯಾಮಗಳು ಮಾಡುವಂತದಾಗ್ಲಿ ಡೈಟ್ ಕಂಟ್ರೋಲ್ ಮಾಡುವಂತದಾಗ್ಲಿ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳುವಂತದಾಗ್ಲಿ ಅದರ ಬಗ್ಗೆ ಎಲ್ಲ ಕಾಳಜಿ ಇದೆ ಹೃದಯಕ್ಕೆ ಸಂಬಂಧಪಟ್ಟಂತ ಬೇಕಾದಷ್ಟು ರೀತಿಯಾದಂತ ಕಾಳಜಿ ಇದೆ ಅದಕ್ಕೆ ತಕ್ಕಂತ ಸ್ವಲ್ಪ ಕೆಲಸವನ್ನು ಮಾಡ್ತಾರೆ ಬಟ್ ಕಣ್ಣಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆಯಾ ಅದನ್ನ ಹೇಗೆ ನೀವು ಹೇಳ್ಕೊಡಬಹುದು ಡಾಕ್ಟರ್ ಸಿ ಕಣ್ಣುಗಳನ್ನ ಖಂಡಿತವಾಗಿ ನಾವು ಅದರ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅದರ ಬಗ್ಗೆನೂ ಸ್ವಲ್ಪ ಕಾಳಜಿ ಇಟ್ಕೋಬೇಕಾಗುತ್ತೆ ಫಸ್ಟ್ ಏನಂತ ಹೇಳಿದ್ರೆ ನಾವು ಈ ನಮ್ಮ ಬೆಂಗಳೂರು ಸಿಟಿನಲ್ಲಿ ನೋಡಿ ಇಷ್ಟು ಡಸ್ಟ್ ಪೊಲ್ಯೂಷನ್ ಇರುತ್ತೆ ನಾವು ಕಣ್ಣನ್ನ ಜಾಸ್ತಿ ಡಸ್ಟ್ ಪೊಲ್ಯೂಷನ್ ಗೆ ಬ್ರೈಟ್ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಬಾರದು ಸೋ ಹೊರಗಡೆ ಈ 2 ವೀಲರ್ಸ್ ಅಲ್ಲ ಹೋಗೋಗ್ಲಿ ಸೈಕಲ್ ನಲ್ಲಿ ಹೋಗಾಗ್ಲಿ ಅಥವಾ ಈವನ್ ಅದರ್ವೈಸ್ ಎನಿ ಡಸ್ಟ್ ಪ್ಲೇಸ್ ಬೆಟರ್ ಟು ವೇರ್ ಸಮ್ ಪ್ರೊಟೆಕ್ಟಿವ್ ಗ್ಲಾಸಸ್ ಮತ್ತೆ ತುಂಬಾನೇ ಸನ್ಲೈಟ್ ಅಂದ್ರೆ ಈ ಡಾರ್ಕ್ ಗ್ಲಾಸಸ್ ಕೂಡ ಹಾಕೋ ತುಂಬಾ ಒಳ್ಳೆಯದು ಕಣ್ಣಿಗೆ ಸ್ವಲ್ಪ ಪ್ರೊಟೆಕ್ಷನ್ ಬರುತ್ತೆ ಒಳ್ಳೆ ಡಾರ್ಕ್ ಗ್ಲಾಸಸ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಈ ಡಾರ್ಕ್ ಗ್ಲಾಸಸ್ ರೋಡ್ ಮೇಲೆ ಮಾರುತ್ತ ಡಾರ್ಕ್ ಗ್ಲಾಸಸ್ ಅಲ್ಲ ಸೋ ದಟ್ ವಿಲ್ ಪ್ರೊಟೆಕ್ಟ್ ದಿ ಐಸ್ ಫ್ರಮ್ ಡಸ್ಟ್ ಪೋಲಿನ್ ಅಲರ್ಜಿ ಅಂಡ್ ಆಲ್ಸೋ ಫ್ರಮ್ ದಿಸ್ ಯುನೋ ಸಮ್ ಆಫ್ ದ ರೇಸ್ ಆಲ್ಸೋ ಇಟ್ ವಿಲ್ ಪ್ರೊಟೆಕ್ಟ್ ಒಂದು ಇನ್ನೊಂದು ಏನಂತ ಹೇಳಿದ್ರೆ ನಮ್ಗೆ ಏನೇ ಒಂದು ಕಣ್ಣು ಸಮಸ್ಯೆ ಇರಲಿ ಇದ್ದೇ ಇರಲಿ ಪೀರಿಯಾಡಿಕಲ್ ಅಂದ್ರೆ ಆಗಾಗ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಕಣ್ಣುಗಳನ್ನ ಚೆಕ್ ಮಾಡೋದು ಒಳ್ಳೇದು ಅಂತ ಇನ್ನೊಂದೇನಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಇಂಥ ಕಾಯಿಲೆ ನೀವು ಹೇಳಿದ್ರಲ್ಲ ಗ್ಲೋಕೋಮಾ ಕಾಯಿಲೆ ಅಂತದ್ದು ಏನಾದ್ರು ಕಾಮನ್ ಇದ್ರೆ ಅಥವಾ ಕೆಲವು ಟೈಮು ಈ ಶಟಲ್ ಆಡುವಾಗ ಶಟಲ್ ಕಾಕ್ ಹೊಡಿತದೆ ಕ್ರಿಕೆಟ್ ಆಡುವಾಗ ಬಾಲ್ಗಿಲ್ ಕಣ್ಣಿಗೆ ಹೊಡೆದ್ರೆ ಈ ತರ ಈ ಗ್ಲೋಕೋಮಾ ಕೂಡ ಅವಾಗ ಕೂಡ ಬರಬಹುದು ಆವಾಗ ಕೂಡ ನಮ್ಗೆ ನೋಡೋಕ್ಕೆಲ್ಲ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಕಾಣ್ತದೆ ಏನ್ ತೊಂದರೆ ಇಲ್ಲ ಅಂತ ಸುಮ್ಮನೆ ಇರಬಾರ್ದು ಕಣ್ಣು ಡಾಕ್ಟರ್ ಹೋಗ್ಬಿಟ್ಟು ಅದು ಟೆಸ್ಟ್ ಮಾಡಿಸ್ಬಿಟ್ಟು ಏನೋ ತೊಂದರೆ ಇದೆ ಇದು ಮಾಡಬೇಕು ಮತ್ತೆ ಸಕ್ಕರೆ ಕಾಯಿಲೆ ಬಗ್ಗೆ ನಾನು ಆವಾಗಲೇ ಸಾಕಷ್ಟು ಹೇಳಿದ್ದೀನಿ ಆ ಸಕ್ಕರೆ ಕಾಯಿಲೆ ಇರೋರು ಪ್ರತಿ ವರ್ಷ ಅವ್ರ ಕಣ್ಣುಗಳನ್ನ ಟೆಸ್ಟ್ ಮಾಡಲೇಬೇಕು ಸೊ ಈ ತರ ಒಂದು ಮೇಂಟೈನ್ ಮಾಡಿದ್ರೆ ಐ ಆಮ್ ಶೂರ್ ಯು ಶುಡ್ ಲಾಸ್ಟ್ ಅ ಲೈಫ್ ಟೈಮ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸಿಕೊಟ್ಟಿದ್ದೀರಾ ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವಿನಯ್ ಥ್ಯಾಂಕ್ ಯು